ಅದನ್ನು ವೀಕ್ಷಕರೇ ತಮಗೆಲ್ಲೂ ಕೂಡ ಸ್ವಾಗತವನ್ನು ಬಯಸ್ತಿದ್ದೇನೆ ತಾವು ವೀಕ್ಷಿಸ್ತಿದ್ದೀರಿ ನಿಮ್ಮ ನೆಚ್ಚಿನ ವಾಹಿನಿ ದೈ ಜಲ್ ಟು ಫೋರ್ ಸೆವೆನ್ ಸೋಮವಾರ ಡಿಬೇಟ್ ಅವರ್ ಸ್ವಲ್ಪ ಚರ್ಚೆ ಮಾತು ಮತ್ತು ಸಂವಾದ ನ್ಯಾಯ ಕೊಡಿ ಪ್ಲೀಸ್ ನಮ್ಮ ರಾಜ್ಯ ರಾಜ್ಯದಲ್ಲಿ ಕರಾವಳಿ ಬೇರೆ ಬೇರೆ ಕಾರಣಕ್ಕೋಸ್ಕರ ಇಂದು ಪ್ರಧಾನ ವಾಹಿನಿಯಲ್ಲಿ ಎಲ್ಲ ಬರ್ತಾ ಇದೆ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಉಡುಪಿ ಜಿಲ್ಲೆ ಒಂದು ಕಪ್ಪು ಚುಕ್ಕೆಗೆ ಹೆಸರಾಗಿಕೊಂಡಿದೆ ಇದರ ನಡುವೆ ಉಡುಪಿಯ ಹಾಜಿ ಅಬ್ದುಲ್ಲಾ ಆಸ್ಪತ್ರೆ ಅಂತೇಳಿ ಫೇಮಸ್ ಆಗಿರುವಂತಹ ಪ್ರಸಿದ್ಧಿಯನ್ನು ಪಡೆದಂತಹ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಕಳೆದ ಒಂದೂವರೆ ವರ್ಷದಿಂದ ಸಮಸ್ಯೆಯಲ್ಲಿತ್ತು ಸಮಸ್ಯೆ ಮತ್ತೆ ಶಾಸಕರು ಶಾಸಕರು ಬಂದು ಒಂದು ಆಶ್ವಾಸನೆಯನ್ನು ಕೊಟ್ಟು ಸ್ವಲ್ಪ ಕಡಿಮೆಗೆ ಬಂತು ಶಂಭು ಶೆಟ್ಟಿ ಸ್ಮಾರಕ ಆಸ್ಪತ್ರೆ ಅಂತಲೂ ಕೂಡ ಕರೀತಾರೆ ಈಗ ಬಂದಂಥ ಸುದ್ದಿ ಏನಂದರೆ ಕಳೆದ ಮೂರು ತಿಂಗಳಿಂದ ತೊಂಬತ್ತು ದಿವಸಗಳ ವೇತನ ಮೂರು ತಿಂಗಳ ವೇತನ ಕೊಡದೆ ಸುಮಾರು ನೂರ ಐವತ್ತು ಮೂರು ಸಿಬ್ಬಂದಿಗಳು ಮತ್ತು ಅವರ ಕುಟುಂಬ ವರ್ಗದವರು ಭಾಳ ಕಷ್ಟಪಡ್ತಾ ಇದ್ದಾರೆ ಇದರ ಬಗ್ಗೆ ಯಾರು ಚಕಾರವನ್ನು ಎತ್ಕೊಳ್ತಾ ಇಲ್ಲ ನಾವು ಜಾಬ್ ಮಾಡುವವರಿಗೆ ಸಂಬಳ ಕೊಡ್ತಾ ಇಲ್ಲ ಹಿಜಾಬ್ನ ಹಿಜಾಬ್ನ ಬಗ್ಗೆ ಹಿಂದೆ ಇದ್ದೇವೆ ಬೇರೆ ಬೇರೆ ರೀತಿಯಲ್ಲಿ ನಾವು ವಿಷಯಂತ್ರವನ್ನು ಮಾಡ್ತಿದ್ದೇವೆ ನಿಜವಾಗಿ ಕೆಲಸ ಮಾಡಿದವನಿಗೆ ಆತನ ಕೂಲಿ ಅಥವಾ ಸಂಬಳ ಅಥವಾ ವೇತನ ಕ್ಲಪ್ತ ಸಮಯದಲ್ಲಿ ಸಿಕ್ಕರೆ ಮಾತ್ರ ಆತನ ಕುಟುಂಬ ನೆಮ್ಮದಿಯಿಂದ ಉಸಿರನ್ನು ಬಿಡಬಹುದು ಇದರ ಬಗ್ಗೆ ಚರ್ಚೆ ಮಾಡಲಿಕ್ಕಿದ್ದೇವೆ ನ್ಯಾಯ ಕೊಡಿ ಪ್ಲೀಸ್ ಅಂತ ಹೇಳಿ ಪ್ರಗತಿಪರರಾಗಿ ಸಾಮಾಜಿಕ ಕಾರ್ಯಕರ್ತನಾಗಿ ಮತ್ತು ತನ್ನ ಬದ್ಧತೆಯಿಂದ ಕೆಲಸ ಮಾಡುವವರು ಜಿಲ್ಲಾಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆಯ ಅನ್ಸರ್ ಅಹಮದ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಇದೇ ಸ್ಟುಡಿಯೋದಲ್ಲಿ ಕೂತ್ಕೊಂಡು ನಾವು ಇದರ ಮೊದಲನ ಎಪಿಸೋಡನ್ನು ಮಾಡಿದ್ದೆವು ಆವಾಗ ಬಹಳ ಚರ್ಚೆ ಆಗಿತ್ತು ನಿಮ್ಮನ್ನ ಜೊತೆಗೆ ಒಬ್ಬರು ಮ್ಯಾಡಮ್ ಕೂಡ ಇದ್ದರು ಮತ್ತೆ ಆ ಸಮಸ್ಯೆ ಸರಿ ಆಯಿತಾ ಯಾವುದು ಇದರ ಮೊದಲು ನಾವು ಇದ್ರ ಮಾಡಿದ್ದು ಬೇಕಾದ ದಾರಿದೀಪದ್ದು ಒಂದು ವಾರದ ಸಾಂಕೇತಿಕ ಪ್ರತಿಭಟನೆ ಮಾಡಿ ಈಗಾಗಲೇ ಜಿಲ್ಲಾಧಿಕಾರಿಗಳು ಪತ್ರ ಬರೆದಿದ್ದೇವೆ ಕೂಡಲೇ ಇದರ ಬಗ್ಗೆ ಒಂದು ಫೆಬ್ರವರಿ ತಿಂಗಳ ಕೊನೆ ಒಳಗೆ ಇದಕ್ಕೆ ಪರಿಹಾರ ದೊರಕಿಸಿಕೊಡಬೇಕು ಇಲ್ಲವಾದ ಪಕ್ಷದಲ್ಲಿ ನಾವು ಅವಧಿ ಹೋರಾಟವನ್ನು ಹಮ್ಮಿಕೊಳ್ಳುವ ಅನ್ನುವಂಥ ಒಂದು ಆಶ್ವಾಸನೆ ಸಿಕ್ಕಿದೆ ಸರಿ ಆಗಲಿ ಏನು ಅವರಿಗೆ ಲೆಟರ್ ಸಿಕ್ಕಿದೆ ಅಂತಲೂ ಇಲ್ಲ ಇಲ್ಲ ಅಂತಲೂ ಇಲ್ಲ ಯಾವುದೇ ಒಂದು ಸರಿ ನಾವು ಅದರ ಮೊದಲು ಕೂತ್ಕೊಂಡಿದ್ದೆವು ವೆಂಟಿಲೇಟರ್ನ ಸಮಸ್ಯೆ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿದೆ ಇದೆ ಅಂತ ಹೇಳಿ ಅದಾದರೂ ಸರಿ ಆಯಿತಾ ಅದೊಂದು ತಕ್ಕ ಮಟ್ಟಿಗೆ ಸರಿಯಾಗಿದೆ ಅನ್ಸ್ ಹೇಳ್ಬೋದು ಈಗ ನೋಡಿ ಹೇಗಂತಂದರೆ ಬಿ ಆರ್ ಶೆಟ್ಟಿ ಕಂಪನಿಯಿಂದ ಸಂಜೀವಿನಿ ಎನ್ನುವಂಥ ಕಂಪನಿ ಈಗ ಬೇರೆ ಕಂಪನಿ ವಹಿಸ್ಕೊಂಡು ಜವಾಬ್ದಾರಿಯನ್ನು ಆ ಕಂಪನಿ ವಹಿಸ್ಕೊಂಡ ನಂತರ ಅದಕ್ಕೆ ಬೇಕಾದಂತಹ ಬೇರೆ ಮಿಷನರಿಗಳ ಹಾಕಿ ಹಾಕಿ ಹಾಗಾಗಿ ಡಯಾಲಿಸ್ನ ಸಮಸ್ಯೆ ತಕ್ಕ ಮಟ್ಟಿಗೆ ಸರಿಯಾಗಿದೆ ಅಂತಲೂ ಹೇಳ್ಬೋದು ಒಬ್ಬ ಕೆಲಸ ಮಾಡುವವನಿಗೆ ಒಬ್ಬ ನೌಕರನಿಗೆ ಸಂಬಳ ಎಷ್ಟು ಮುಖ್ಯ ಸರ್ ಅವನಿಗೆ ಉಸಿರಾಡಲಿಕ್ಕೆ ಗಾಳಿ ಎಷ್ಟು ಮುಖ್ಯವೋ ಹೊಟ್ಟೆಗೆ ತಿನ್ನಲಿಕ್ಕೆ ಊಟ ಎಷ್ಟು ಮುಖ್ಯವೋ ಸ ತಿಂಗಳಿಗೆ ಎಂಡಾದಾಗ ಸಂಬಳವೇ ಬೇಕಾಗಿರುವಂಥದ್ದು ಯಾಕಂತಂದರೆ ಇದಕ್ಕೆ ಸಿಗುವಂಥ ಸಂಬಳ ಹತ್ತು ಹನ್ನೆರಡು ಸಾವಿರ ಆಗಿರ್ಬೋದು ಆ ಹತ್ತು ಹನ್ನೆರಡು ಸಾವಿರದಲ್ಲಿ ಬಹಳಷ್ಟು ಯೋಜನೆಗಳನ್ನ ಹಾಕ್ಕೊಂಡಿರ್ತಾರೆ ಅವರು ಶಾಲೆಯ ಫೀಸ್ ಕಟ್ಟಬೇಕು ಮಕ್ಕಳದು ತಾಯಿಗೆ ಮದ್ದು ಬೇಕು ತಂದೆಗೆ ಮದ್ದು ಬೇಕು ಮನೆಯ ಬಾಡಿ ಕಟ್ಟಬೇಕು ಹಲವಾರು ಯೋಜನೆಗಳು ಹಾಕ್ಕೊಂಡಿರ್ತಾರೆ ಕೆಲಸದ ಸ್ಥಳಕ್ಕೆ ಬರಬೇಕಾದರೆ ವಾಹನ ಬೇಕು ಹೌದು ಬಸ್ ಟಿಕೆಟ್ ಬೇಕು ಖಂಡಿತ ಕೆಲಸಕ್ಕೆ ಬರುವುದು ಹೇಗೆ ಸರಿ ಈ ಒಂದು ತಿಂಗಳು ವೇತನ ಆದರೂ ಬಾಕಿ ಇರುತ್ತೆ ಕೆಲವೊಮ್ಮೆ ಅಡ ಅಡಅಡೆತಡೆಗಳು ಎಲ್ಲ ಬರ್ತವೆ ಮೂರು ತಿಂಗಳು ಬಾಕಿ ಇದೆ ಅಂದರೆ ಇದೇನು ಉದ್ದೇಶಪೂರಿತವಾಗಿಯೋ ಅಥವಾ ಕೊಡಲಿಕ್ಕೆ ಅವರಲ್ಲಿ ಇಲ್ವೋ ಇವತ್ತು ಇದರ ಬಗ್ಗೆ ನಾನು ಡಿಸ್ಟಿಕ್ ಸರ್ಜನ್ ಹತ್ರ ಮಾತಾಡಿದೆ ಅವ್ರು ಹೇಳ್ತಾರೆ ಅದು ಸಂಬಳ ಬಿಆರ್ ಶೆಟ್ಟರು ಕೊಡಬೇಕು ಅವರನ್ನೆಲ್ಲಿ ಹುಡ್ಕೊಂಡು ಹೋಗೋದು ನಾನು ಹೇಳಿದೆ ಅದಕ್ಕೆ ಅವರಿಗೆ ವಹಿಸಿ ಕೊಟ್ಟವರು ಯಾರು ಸರ್ಕಾರ ಹುಡ್ಕೊಂಡು ಸರ್ಕಾರವೇ ಹೋಗಬೇಕು ಅಷ್ಟು ಧೈರ್ಯ ಇಲ್ಲದ ನಂತರ ನೀವು ಯಾವ ಧೈರ್ಯದ ಮೇಲೆ ಬಿ ಆರ್ ಶಿಟ್ರಿಗೆ ವಹಿಸಿಕೊಟ್ಟಿದ್ದು ಹಾಸ್ಪಿಟಲ್ ಅನ್ನುವಂಥದ್ದು ಯಾವ್ದು ಕೇಳಿದ್ರು ಇಲ್ಲ ನಾವು ಕಳೆದ ಸಲ ತೊಂಬತ್ತೆರಡು ಲಕ್ಷ ರೂಪಾಯಿ ಬಂತು ನಾವು ಕೊಟ್ಟಿದ್ದೇವೆ ಈ ಸಲ ಒಂದು ಎ ಬಿ ಆರ್ ಆಯುಷ್ಮಾನ್ ಭಾರತ್ನ ನಡಿ ಪುನಃ ಒಂದು ಅರವತ್ತು ಲಕ್ಷ ಬರಲಿಕ್ಕಿದೆ ಅರವತ್ತು ಲಕ್ಷ ಬಂದರೆ ನಾವು ನೌಕರರ ಸಂಬಳಕ್ಕೆ ಕೊಡ್ತೇವೆ ಒಂದೂವರೆ ತಿಂಗಳ ಸಂಬಳ ಆಗ್ತದೆ ನಾಳೆ ಇನ್ನು ಹೆಚ್ಚಿಂದ ಯಾರು ಕೊಡೋದು ಅದು ಬಿ ಆರ್ ಕ್ಷೇತ್ರ ಕೇಳಬೇಕು ಇವರು ಮಾತ್ಮಾತಿಗೆ ಇವರು ಬೆರಳು ಕೇವಲ ಬಿ ಆರ್ ಕ್ಷೇತ್ರ ಹೋಗ್ತದೆ ಬಿಟ್ಟರೆ ನಾವೇನಾದರೂ ಮಾಡ್ತೇವೆ ಅನ್ನುವಂಥ ಮನೋಭಾವನ ಇವ್ರ ಖಂಡಿತ ಇಲ್ಲ ನಮಗೆ ಸಿಕ್ಕಿದ ಸುದ್ದಿಯ ಪ್ರಕಾರ ಇವತ್ತು ವೈದ್ಯಾಧಿಕಾರಿಗಳು ಕೂಡ ಹೌದು ಪ್ರತಿಭಟನೆಯಲ್ಲಿ ಕೂತ್ಕೊಂಡು ಕಳೆದ ಸಲ ಈ ನರ್ಸಿಂಗ್ನವರಾಗಿರ್ಬೋದು ಈ ಅಲ್ಲಿಯ ಒಂದು ಡಿ ಗ್ರೂಪ್ ನೌಕರರು ಪ್ರತಿಭಟನೆ ಮಾಡ್ತಾಯಿದ್ರು ಆದರೆ ಈ ಸಲ ಅಲ್ಲಿ ಕಾರ್ಯನಿರ್ವಹಿಸ್ತಿರುವಂತಹ ವೈದ್ಯರು ಸಹ ಮುಷ್ಕರದಲ್ಲಿ ಭಾಗಿಯಾಗಿದ್ದಾರೆ ಅಲ್ಲಿ ಟೋಟಲ್ ಇರುವ ನೂರ ಜನ ಸಿಬ್ಬಂದಿಗಳು ಡಾಕ್ಟರ್ ಸೇರಿಸಿ ಒಬ್ರಿಗೂ ಸಂಬಳ ಸಿಗಲಿಲ್ಲ ಹ್ಞೂ ಸರಿ ಅದು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಅಂತ ಹೇಳುವಾಗ ಹೆರಿಗೆ ಆಗುತ್ತೆ ಸಣ್ಣ ಕಂದಮ್ಮಗಳಿದ್ದಾರೆ ಮಕ್ಕಳು ಇದ್ದಾರೆ ಅವರಿಗೆ ಹೆಚ್ಚಿನ ಒಂದು ನಿಗಾ ವಹಿಸ್ಕೊಳ್ಬೇಕು ಈ ಸಂದರ್ಭದಲ್ಲಿ ವೈದ್ಯಾಧಿಕಾರಿಗಳು ಮತ್ತು ಅವರಿಗೆ ಪೂರಕವಾದಂಥ ಸಿಬ್ಬಂದಿಗಳು ಈ ಪ್ರತಿಭಟನೆಗೆ ಕೂತ್ಕೊಂಡ್ರೆ ಅವರ ಗತಿಯೇನು ಸರ್ ಅಲ್ಲಿ ಅವರಿಗೆ ಏನು ಮಾಡ್ತಿದಾರೆ ಅಂತ ತುರ್ತು ಚಿಕಿತ್ಸೆಗೆ ಬೇಕಾಗುವಂಥವರಿಗೆ ಅವರಿಗೆ ತುರ್ತು ಚಿಕಿತ್ಸೆ ನೀಡ್ತಾ ಇದ್ದಾರೆ ಅರ್ಜೆಂಟ್ ಡೆಲಿವರಿ ಆಗಬೇಕು ಅಲ್ಲ ಅಥವಾ ಏನಾದರೂ ಬೇರೆ ಏನಾದರೂ ಐ ಸಿ ಯುದಂತಹ ಸಮಸ್ಯೆಗಳು ಬಂದಾಗ ಅವ್ರು ಟ್ರೀಟ್ಮೆಂಟ್ ನೀಡ್ತಾರೆ ಇವತ್ತು ಬೇರೆ ಬೇರೆ ಕಡೆಯಿಂದ ಬಹಳ ದೂರಗಳಿಂದ ಕೊಲ್ಲೂರಾಗಿರಬಹುದು ನಿಮ್ಮ ಮಂದರ್ತಿ ಶಿರೂರಾಗಿರಬಹುದು ಅಲ್ಲಿಂದ ಬಂದಂತಹ ಕೆಲವು ಪೇಷಂಟ್ಗಳು ನಾವಲ್ಲಿದ್ದಾಗ ನಮ್ಮ ಹತ್ರ ಸಮಸ್ಯೆ ತೋಡ್ಕೊಂಡಾಗ ನಾನು ಅಲ್ಲಿಯ ವೈದ್ಯಾಧಿಕಾರಿ ಹತ್ರ ಮಾತಾಡಿ ಅವರು ಫೈಲನ್ನು ತೆಗೆಸಿಕೊಟ್ಟಿದ್ದೇನೆ ಇಲ್ಲ ನಾವು ಇಲ್ಲಿ ಇದು ನಂಬಿಕೊಂಡ್ರೆ ಆಗೋದಿಲ್ಲ ನಾವು ಪೇರವೇಟಲ್ಲೆಲ್ಲ ಎಲ್ಲಿಯಾದರೂ ತೋರಿಸ್ತೇವೆ ಚಿಕಿತ್ಸೆ ಮಾಡಿಸ್ಕೊಳ್ತಾ ಅಂತ ಹೇಳಿದಾಗ ಅವರ ಫೈಲನ್ನು ನಾನು ಮಾತಾಡ್ತಿಸಿ ಕೊಟ್ಟಿದ್ದೇನೆ ಅವರಿಗೆ ಅವರು ಪ್ರೈವೇಟಲ್ಲಿ ಹೋಗುವಂಥ ಒಂದು ಕೆಲಸ ಮಾಡ್ತಾರೆ ಕಳೆದ ಈ ಮೊದಲು ಮತ್ತು ಈಗಕ್ಕೆ ಒಂದು ಕಂಪೇರ್ ಮಾಡಿ ನೋಡಿದರೆ ಅಲ್ಲಿಗೆ ಬರುವಂತಹ ರೋಗಿಗಳ ಸಮ ಸಂಖ್ಯೆ ಬಹಳಷ್ಟು ಕಮ್ಮಿಯಾಗಿದೆ ಇವತ್ತು ಬೆಳಿಗ್ಗಿನಿಂದ ಯಾವಾಗಲೂ ಬಹಳಷ್ಟು ಮಕ್ಕಳಿಂದ ಈ ಯಾರು ರಶ್ ಇರ್ತಿತ್ತು ರಶ್ ಇರ್ತಿತ್ತು ಆದರೆ ಇವತ್ತು ನೋಡಿದಾಗ ಅಲ್ಲಿ ಜನರು ಸೋತು ಹೋಗಿದ್ದಾರೆ ರೋಸಿ ಹೋಗಿದ್ದಾರೆ ಇವರ ಒಂದು ಅವ್ಯವಸ್ಥೆ ಆಗಿರ್ಬೋದು ಇವರ ಒಂದು ಸಮಸ್ಯೆಯಿಂದಾಗಿ ಜನರೇ ಸೋತು ಹೋಗಿ ಇತ್ತ ಕಡೆ ಬರುವುದನ್ನೇ ಬಿಟ್ಟು ಬಿಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ ಈಗ ವೈದ್ಯನಿಗೆ ಸಾಮಾನ್ಯವಾಗಿ ನಾವು ದೇವರಿಗೆ ಹೋಲಿಸ್ತೇವೆ ಯಾಕೆಂದರೆ ದೇವರ ಆರೋಗ್ಯವನ್ನು ಕೊಡುವಂಥದ್ದು ಆದರೆ ಆ ಕಾಳಜಿಯನ್ನು ನಿರ್ವಹಿಸಿಕೊಳ್ಳುವಂಥದ್ದು ವೈದ್ಯ ಅವರೇ ಒಂದು ಮುಷ್ಕರಕ್ಕೆ ಕೂತ್ಕೊಳ್ಬೇಕಂತಹ ಈ ಪರಿಸ್ಥಿತಿ ಬಂದಿದೆಯಲ್ಲ ನಿಜವಾಗಿ ಇಂಥ ಮೂಲಭೂತ ವಿಷಯಗಳಿಗೆ ನಾವು ಸ್ಪಂದಿಸದೆ ಸುಮ್ಮನೆ ವಿಷಯಾಂತರ ಮಾಡಲಿಕ್ಕೆ ನಮ್ಮ ಜನಪ್ರತಿನಿಧಿಗಳು ಇದ್ದಾರೆ ಅಂತ ಹೇಳಿ ಭಾವನೆ ಬರುತ್ತೆ ನಮ್ಮ ಸಂಸದರಾಗಲಿ ಶಾಸಕರಾಗಲಿ ಈ ಸಮಸ್ಯೆ ಯಾಕೆ ಅರ್ಥ ಆಗೋದಿಲ್ಲ ನೋಡಿ ನಮಗೆ ಬಹಳ ಮುಖ್ಯವಾಗಿ ನಾವು ನಾವು ಹೇಳ್ತೀರಿ ನೀವು ನಾಟಕ ಮಾಡ್ತೀರಿ ಹಿಂದೂಗಳ ಬಗ್ಗೆ ಸಂರಕ್ಷಣೆ ಬಗ್ಗೆ ನಾಟಕ ಮಾಡ್ತೀರಿ ಅಂದರೆ ಒಂದು ಕಡೆಯಲ್ಲಿ ಸ್ಟೇಟ್ಮೆಂಟ್ ಕೊಡ್ತೀರಿ ಇವತ್ತು ಹೌದು ಈಗಲೂ ಹೇಳ್ತೇನೆ ನಾನು ಅದನ್ನು ನೂರ ಮಂದಿ ಅಲ್ಲಿ ಬುಸ್ಕರ ಕೂತ್ಕೊಂಡವರು ಮಾತಾಡುವಾಗ ಎಲ್ಲರೂ ಹೇಳ್ತಾರೆ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತೇಳಿ ಅಲ್ಲಿ ಕೂತ್ಕೊಂಡಂತಹ ನೂರ ಐವತ್ಮೂರು ಜನ ಆ ನೂರ ಮೂರು ಜನರ ಕುಟುಂಬಗಳು ಎಲ್ಲ ಹಿಂದೂ ಕುಟುಂಬಗಳೇ ಹಿಂದೂಗಳೇ ಯಾಕೆ ನಿಮ್ಗೆ ಅವರ ಅರ್ಥ ಕಷ್ಟ ಅರ್ಥ ಆಗ್ತಾ ಇಲ್ಲ ನಿಮಗೆ ರಾಜಕೀಯ ಲಾಭ ಬೇರೆಾಗ ಹಿಂದೂಗಳು ಬೇಕು ಮಾತು ಮಾತಿಗೆ ನಾನೊಬ್ಬ ಹಿಂದ್ ನಾನು ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ಅಂತೇಳಿ ಬನ್ನಿ ನ್ಯಾಯ ತೆಗೆಸಿಕೊಡಿ ನಿಮ್ಮದೇ ಸರ್ಕಾರ ಇರುವಂಥದ್ದು ಉಡುಪಿಯಲ್ಲಿ ಕೆಲವು ಹಿಂದುತ್ವದ ನಕಲಿ ಮುಖವಾಡ ಹಾಕೊಂಡು ಕೆಲವು ಜನರಿದ್ದಾರೆ ನಾವೆಲ್ಲ ಮುಖವಾಡ ಮತ್ತು ನಕಲಿ ಮುಖವಾಡ ಅಂದ್ರೆ ಅಲ್ಲ ಅಸಲಿ ಅಂದರೆ ನಿಜ ಅವರು ನಿಜವಾಗಿ ಅಸಲಿ ಮುಖವಾಡ ಆದರೆ ಬರಬೇಕಿತ್ತಲ್ಲಿ ನಮ್ಮ ಬಾಂಧವರು ಕಷ್ಟದಲ್ಲಿದ್ದಾರೆ ನನ್ನ ಹಿಂದೂ ಬಾಂಧವರು ಕಷ್ಟದಲ್ಲಿದ್ದಾರೆ ಅವ್ರಿಗೆ ಸಂಬಳ ಅಂತ ಮನೋಭಾವನೆ ಇರುವ ಅಸಲಿ ಮುಖವಾಡ ಇದ್ದವ ಈ ನಕಲಿ ಮುಖ ಮುಖವಾಡ ಏನು ಕೇವಲ ರಾಜಕೀಯ ಬೇಳೆ ಬೇಯಿಸ್ಲಿಕ್ಕೋಸ್ಕರ ಇದು ಹಿಜಾಬ್ ಬಹುಶಃ ಆಗಿರ್ಬೋದು ಇವತ್ತು ಶಿವಮೊಗ್ಗದಲ್ಲಿ ಒಂದು ಕೊಲೆ ಆಯಿತು ಅದರ ಬಗ್ಗೆ ಅದಕ್ಕೆ ಎಷ್ಟು ಜನ ಸೇರಿದ್ದಾರೆ ಒಂದು ಅಲ್ಲ ಒಳ್ಳೆ ವಿಷಯವೇ ಒಂದು ಯಾತ್ರೆ ಬರುವಾಗ ಸಾವಿರ ಸಾವಿರಾರು ಜನ ಇದ್ದರು ಒಂದು ಐದು ಜನ ಬಂದು ಮಾತಾಡಲಿ ಸ್ವಾಮಿ ಸರ್ಕಾರದ ಮಾತಾಡಿ ಅಂತ ಅವ್ರಿಗೆ ಅವ್ರಿಗೇನು ಭಿಕ್ಷೆ ಕೇಳ್ತಾ ಇಲ್ಲ ಅವರೇನು ಕೆಲಸ ಮಾಡಿದಕ್ಕೆ ಇರುವಂಥದ್ದು ಅದು ಕೊಡಲೇಬೇಕು ಇವತ್ತಲ್ಲ ನಾಳೆ ಅಲ್ಲ ಈ ಸಂಬಳಗೋಸ್ಕರ ಮುಷ್ಕರ ಕೂತ್ಕೊಳ್ಳುವಂಥ ಈ ದಯಾನೀಯ ಪರಿಸ್ಥಿತಿ ನೋಡಿ ನಮ್ಮ ಭಾರತದಲ್ಲಿ ಸದ್ಯದ ಮಟ್ಟಿಗೆ ಅಲ್ಲಿ ಯಾವಾಗಲೂ ಶಿಕ್ಷಣ ಮತ್ತು ಆರೋಗ್ಯ ಆರೋಗ್ಯ ಅನ್ನುವಂಥದ್ದು ಪ್ರಮುಖವಾಗಬೇಕು ಆದರೆ ದುರದೃಷ್ಟಕರ ಏನಂತಂದ್ರೆ ಅದು ಎರಡು ಸಾವಿತ್ತು ವ್ಯಾಪಾರೀಕರಣ ಆಗ್ತಾ ಇದೆ ನಾನು ಮೊದಲಿಂದ ಹೇಳ್ಕೊಂಡು ಬರ್ತಾ ಇದ್ದೇನೆ ಒಂದು ಕರೆ ಇದೆ ಭಾಸ್ಕರ್ ಶೆಟ್ಟಿ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ ನಮಸ್ತೆ ಸರ್ ನಮಸ್ತೆ ಈಗ ನಾವು ಈಗ ನಿಮ್ಮ ಬರೀ ಸಮಸ್ಯೆಗಳನ್ನು ಮಾತ್ರ ನೀವು ಹೇಳ್ತಾ ಇದ್ದೀರಿ ಸಮಸ್ಯೆ ಸರಿ ಮಾಡಲಿ ಎಲ್ಲವೂ ಸರಿ ಮಾಡಲಿಕ್ಕೆ ಸಾಧ್ಯ ಅಂತ ನೀವೇ ಒಂದು ಮುಖ್ಯಮಂತ್ರಿ ಆದ್ರೆ ಒಂದು ಮಾಡ್ಲಿಕ್ಕೆ ಸಾಧ್ಯ ಉಂಟಾ ನೀವು ಜನಪ್ರತಿಗಳು ಎಲ್ಲರೂ ದೂರದು ಅಂದ್ರೆ ನಮ್ಮ ಕೆಲಸ ಅಷ್ಟೇ ಅಲ್ಲ ದೂರದಲ್ಲ ಸರ್ ಹಾಗಾದ್ರೆ ಸಮಸ್ಯೆಯನ್ನು ಪರಿಹಾರ ಮಾಡುದು ಯಾರು ಸಮಸ್ಯೆಯನ್ನ ಸಮಾಜಮುಖಿಯಾಗಿ ತೋರಿಸಬೇಕಲ್ಲ ಸರ್ ರಕ್ಷಣಾ ವೇದಿಕೆಗೆ ಬರ್ಲಿ ಲೆಟ್ ರೆಸ್ಪಾನ್ಸ್ ಇಲ್ಲ ಅದು ಮಾಡಿ ಇದು ಮಾಡಿ ಅವ್ರು ಮಾಡ್ಬೋದಲ್ಲ ಯಾರು ಮಾಡ್ಬೇಕು ಅವ್ರು ಯಾಕೆ ಮಾಡುದಿಲ್ಲ ಹಾಗಾದ್ರೆ ಜನರನ್ನು ಮಾಡಿ ಅಲ್ಲ ಹಾಗಾದ್ರೆ ಜನರನ್ನು ಓಟ ಕಲ್ಸಿದೆ ಯಾಕೆ ಎಂಎಲ್ ಎಲ್ ಎ ಎಂ ಪಿ ಯಾಕೆ ಎಂ ಪಿ ಆಗಿ ಎಲ್ಲ ಸರಿ ಮಾಡಿ ಹೌದಾ ಅಲ್ಲ ನಾವು ಎಂಪಿ ಆದದ್ದು ಸರಿ ಮಾಡುವ ಈಗ ಎಂಪಿ ಆಗಿರೋರು ಯಾರು

ಇದೆಲ್ಲ ಇದೆಂತ ನೋಡಿ ಮೊದಲು ನೀವು ಒಂದು ಪಕ್ಷದಿಂದ ಹೊರಗೆ ಬರಬೇಕು ಮನುಷ್ಯ ಆದವ ಪಕ್ಷದಿಂದ ಹೊರಗೆ ಬರಬೇಕು ಈ ನನ್ನ ಪಕ್ಷದವ್ರಿಗೆ ಮಾಡಿದ್ದು ಎಲ್ಲ ಸರಿ ಅನ್ನುವಂತ ಮನೋಭಾವನೆ ಇದೆಯಲ್ಲ ಅದು ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ನಮ್ಮ ದೇಶ ಖಂಡಿತ ಉದ್ದಾರ ಆಗುದು ಇದೊಂದು ಜೀವಂತ ನಿದರ್ಶನ ಈ ಫೋನ್ ಕರೆ ಇದೆಯಲ್ಲ ಇದು ಜೀವಂತ ನಿದರ್ಶನ ಎಲ್ಲಿಯವರೆಗೆ ನಮ್ಮ ಪಕ್ಷದವರು ಮಾಡಿದ್ದು ಸರಿಯಾ ಅಥವಾ ನಮ್ಮ ಜನರು ಮಾಡಿದ್ರು ಸರಿ ಅಂತ ಮನೋಭಾವನೆ ಹೋಗುದಿಲ್ವೋ ಅಲ್ಲಿವರೆಗೆ ನಮ್ಮ ಭಾರತ ಇದೆಯಲ್ಲ ಗತಿ ಕೊಟ್ಟದ್ದು ಭಾರ ಆಗ್ತದೆ ನಾವು ನಮ್ಮ ಭಾರತ ಒಂದು ಒಳ್ಳೆಯ ಸಮೃದ್ಧಿ ವಿಕಾಸದ ಭಾರತ ಆಗಬೇಕಾದ್ರೆ ಮಾಡಿದ ತಪ್ಪನ್ನು ಪ್ರತಿಯೊಬ್ಬನು ಪ್ರಶ್ನೆ ಮಾಡಬೇಕು ಇವತ್ತು ಮನೋಭಾವನೆ ಇಲ್ಲ ಜನ ಏನಾಗಿದ್ರೆ ಹೊಗಳುವುದೇ ಆಗಿದೆ ಅವನ ತಪ್ಪನ್ನು ಅಲ್ಲಿ ತೋರಿಸಿಕೊಡುವಂತ ಯಾರು ಇಲ್ಲ ಈಗ ಅವ್ರು ಹೇಳ್ತಾರೆ ನೀವು ಸರಿ ಮಾಡ್ಬೋದು ನಾವು ಹೆಂಪತ್ರ ನಾವು ಮಾಡ್ತೇವೆ ನಾವು ಅಲ್ಲ ಅಲ್ವಾ ಮಾಡುವ ಕೆಲಸ ಯಾರ್ದು ದುಡ್ಸ್ಕೊಂಡು ಮಾತ್ರ ಅವ್ರ ಕೆಲಸವಾಗದ್ರೆ ಸರ್ಕಾರ ಒಂದು ಸರಿಯಾಗಿ ನಡ್ತಾ ಇರುವಂತಹ ಒಂದು ಸಂಸ್ಥೆಯನ್ನು ಖಾಸಗಿಯವರಿಗೆ ವಹಿಸಿ ಆದರೆ ನಾವು ಇವತ್ತು ಮಾತ್ರ ಅಲ್ಲ ಡೇ ಒನ್ನಿಂದ ನಾವು ಇದ್ರ ಬಗ್ಗೆ ಪ್ರತಿಭಟನೆ ಮಾಡ್ತಾ ಇದ್ದೆ ಪಿ ಯು ಭಂಡಾರಿಯವರಾಗಿರ್ಬೋದು ಬೇರೆ ಬೇರೆ ಸಂಘಟನೆ ನಾವೆಲ್ಲರೂ ಸೇರ್ಕೊಂಡು ಹೋರಾಟ ಮಾಡ್ತಿದ್ದೆ ಇದರ ಬಗ್ಗೆ ನಾವು ಯಾಕೆ ನಾವು ಮುಖ್ಯಮಂತ್ರಿಯವರು ಆ ಜಾಗಕ್ಕೆ ಶಿಲಾನ್ಯಾಸ ಮಾಡಲಿಕ್ಕೆ ಬರ್ತಾ ಇರುವಾಗ ನಾವು ಕಪ್ಪು ಬಾವುಟ ತರಿಸ್ಲಿಕ್ಕೆ ನಮ್ಮನ್ನು ಆರು ಜನರನ್ನು ಅರೆಸ್ಟ್ ಮಾಡಿ ಕರ್ಕೊಂಡೋಗಿದ್ದಾರೆ ಪೊಲೀಸ್ನವರು ನಮ್ಮ ವಿರೋಧ ಮೊದಲಿಂದಲೂ ಇದೆ ಇವತ್ತೇ ನಾವು ವಿರೋಧ ಮಾಡ್ತಿರೋದಲ್ಲ ಕಪ್ಪು ಬಾಟವನ್ನು ಪ್ರತಿಭಟನೆ ಮಾಡಿದ್ರಿ ಈ ಈ ಈ ಜಾಗವನ್ನು ಖಾಸಗಿ ಕೊಳಿಗೆ ನಮ್ಮ ವಿರೋಧ ಇತ್ತು ಮೊದ್ಲಿಂದು ಬರಬಾರ್ದು ಅನ್ನುವಂತ ವಿಷಯ ಹಾಜಿ ಅಬ್ದುಲ್ಲಾ ಕೊಟ್ಟದ್ದು ಒಳ್ಳೆ ಹೌದು ಯಾವ ಉದ್ದೇಶ ಕೊಟ್ಟದ್ದು ಸರ್ಕಾರ ನಡೆಸಿಂದು ಕೊಟ್ಟರು ಸರ್ಕಾರ ಹಾಗಾದ್ರೆ ಸರ್ಕಾರಕ್ಕೆ ನಡೆದು ಹೋಗಕ್ಕೆ ಯೋಗ್ಯತೆ ಇಲ್ವಾ ಸರ್ಕಾರ ಯಾವ ಹಾಸಿಗೆ ಕೊಡ್ಬೇಕು ಎಲ್ಲ ಎಲ್ಲ ಕಾ ಖಾಸಗೀಕರಣ ಆಗ್ತಾ ಇದೆ ದೇಶಾದ್ಯಾದ್ಯಂತ ಯಾಕೆ ಆಗೋದು ಸರ್ಕಾರಕ್ಕೆ ನಡೆಸುವ ಯೋಗ್ಯತೆ ಇಲ್ವಾ ಒಂದು ಸಂಸ್ಥೆ ಆಗಿರ್ಬೋದು ಖಾಸಗಿಯವ ತಗೊಂಡು ಅವೋ ನಡೆಸ್ತಾರಂತ ಅದ್ರ ಲಾಭ ಪಡ್ಕೊಳ್ತಾರಂತಾದರೆ ಸಂಸ್ ಸರ್ಕಾರ ಸಂಸ್ಥೆಗೆ ಯಾಕೆ ಯೋಗ್ಯತೆ ಇಲ್ಲ ಅವರಲ್ಲಿ ಸಿಬ್ಬಂದಿ ಇಲ್ಲ ಕೊರತೆ ಇದೆ ನೋಡಿ ಈಗ ಹೇಳ್ಬೋದು ನೀವು ನೋಡಿ ಮೆಡಿಕಲ್ ಕಾಲೇಜ್ ನಮ್ಮ ಪಿ ಯು ಭಂಡಾರಿ ಅವರು ಬಹಳಷ್ಟು ದಿನ ನೋಡ್ತಾ ಇದ್ದಾರೆ ಹಲವಾರು ವರ್ಷಗಳಿಂದ ಉಡುಪಿಗೆ ಒಂದು ಮೆಡಿಕಲ್ ಕಾಲೇಜ್ ಬೇಕಂತಲೇ ಹೋರಾಟ ಮಾಡ್ತಾ ಇದ್ದಾರೆ ಮೆಡಿಕಲ್ ಒಂದ್ ನಿಮಿಷ ಮೆಡಿಕಲ್ ಕಾಲೇಜ್ ಎಷ್ಟಿದೆ ಎಲ್ಲದರಲ್ಲೂ ಲಕ್ಷ ಗಟ್ಟಲೆ ಡೊನೇಷನ್ ಕೊಡಬೇಕು ನೀವೊಂದು ಕೆಲಸ ಮಾಡಿ ಎಷ್ಟೋ ಯೋಗ್ಯತೆ ಒಂದು ಟ್ಯಾಲೆಂಟ್ ಇರುವಂತಹ ಮಕ್ಕಳಿದ್ದಾರೆ ಎಲ್ರಿ ಕಲಸಿ ಫ್ರೀಯಾಗಿ ಕಲಸಿ ಅವ್ರಿಗೆ ಕಂಡೀಷನ್ ಹಾಕಿ ಏನಂತಂದ್ರೆ ನೀವು ಸರ್ಕಾರದ ಸಂಸ್ಥೆಯಲ್ಲಿ ಕೆಲಸ ಮಾಡಬೇಕು ಆಗ ಡಾಕ್ಟರ್ ಸಿಗುದಿಲ್ಲ ನಿಮ್ಗೆ ಎಲ್ಲರೂ ಹೇಳುವಂಥ ಮಾತು ಅಂತದ್ದು ನಮಗೆ ಡಾಕ್ಟರ್ ಇಲ್ಲ ಡಾಕ್ಟ್ರ್ ಇವರು ಇವರು ಅಡ್ಮಿಷನ್ ತಗೊಳ್ಳೋಗೆ ಕೋಟಿ ಡೊನೇಷನ್ ತಗೊಂಡ್ರೆ ಇವರು ತಯಾರು ಮಾಡ್ತಾರೆ ದುಡೀಲಿಕ್ಕೆ ಅವ್ರು ಕಟ್ಟಿದಂಥ ಫೀಸ್ ತಗೊಳ್ಳೋದು ಬೇಡವಾ ಅವ್ರು ಪ್ರೈವೇಟಲ್ಲ ದುಡಿತಾರೆ ನೀವು ಫ್ರೀಯಾಗಿ ಮಾಡಿ ಇಷ್ಟು ಸೀಟ್ ಫ್ರೀ ಅಂತೇಳಿ ಆದರೆ ಫ್ರೀ ಕೊಟ್ಟವರಿಗೆ ಸರ್ಕಾರಿ ಸಂಸ್ಥೆ ದುಡಿಬೇಕು ಅವರು ಅಂಥ ಒಂದು ನಿಯಮ ನಿಬಂಧನೆಗಳನ್ನು ಮಾಡಿದರೆ ಖಂಡಿತವಾಗಿ ನಮ್ಮ ದೇಶ ಉದ್ದಾರ ಆಗ್ತದೆ ಇದು ಬಿಟ್ಟರೆ ಕೇವಲ ನೀವು ಎಲ್ಲವನ್ನು ವ್ಯಾಪಾರೀಕರಣದ ದೃಷ್ಟಿಯಲ್ಲಿ ನೋಡಿದರೆ ನಮ್ಮ ದೇಶ ಖಂಡಿತವಾಗಿ ಈ ಪರಿಸ್ಥಿತಿ ಇದೆಯಲ್ಲ ಇನ್ನೂ ಪರಿಸ್ಥಿತಿ ಹದಗೆಟ್ಟುತ್ತಾ ಹೋಗೋದು ಬಿಟ್ಟರೆ ಉದ್ಧಾರ ಅಂತ ಆಗುವುದಿಲ್ಲ ಸರಿ ಈಗ ಕರೆ ಮಾಡಿದಂಥ ಭಾಸ್ಕರ್ ಶೆಟ್ಟಿ ಅವರ ಮಾತಿನಲ್ಲಿ ಒಂದು ಇನ್ನೊಂದು ಆ್ಯಂಗಲ್ನಲ್ಲಿ ನೋಡಿದರೆ ನಾವೆಲ್ಲರೂ ಸಮಸ್ಯೆ ಹೇಳುವುದೇ ಆಯಿತು ಆಗಲಿ ಮಾಧ್ಯಮಗಳಾಗಲಿ ಸಮಸ್ಯೆ ಹೇಳು ಹೇಳೋದೇ ಆಯಿತು ಅಥವಾ ವಿಷಯವನ್ನು ತೋರಿಸುವುದು ಮಾತ್ರ ಆಯಿತು ಅಲ್ಲಿ ರೈಡ್ ಆಯಿತು ಇಷ್ಟು ಕೋಟಿ ಪತ್ತೆ ಪೈಪ್ನಲ್ಲಿ ಹಣ ಬಂತು ತದನಂತರ ಏನಾಯಿತು ಎಂಬುದನ್ನು ತೋರಿಸುವುದಿಲ್ಲ ಪರಿಹಾರ ಆಯಿತು ಎಂಬುದನ್ನು ತೋರಿಸುವುದಿಲ್ಲ ಅಂದರೆ ಆ ಆಗೋದೇ ಇಲ್ಲ ಆ ನಿಟ್ಟಿನಲ್ಲಿ ಹೇಳಿರ್ಬೋದಿತ್ತು ಸಾಧ್ಯವಾದರೆ ಇದು ಇದು ಮಾಡಿ ಅಂತೇಳಿ ನಾನು ನಿಮ್ಮ ವಿಷಯದಿಂದ ಸ್ವಲ್ಪ ಹೊರಗೆ ಬರ್ತೇನೆ ನಮ್ಮ ಉಡುಪಿ ಜಿಲ್ಲೆಯವರಿಗೆ ಕೆ ಎ ಟ್ವೆಂಟಿ ಅವರಿಗೆ ಟೋಲ್ ಉಂಟು ಸುರತ್ಕಲ್ನಲ್ಲಿ ಟೋಲ್ ಉಂಟು ಸುರತ್ಕಲ್ನಲ್ಲಿ ಟೋಲ್ ಇರುವಾಗ ಉಡುಪಿಯವರಿಗೆ ಮಾತ್ರ ಉಂಟು ನಾವು ಹೋಗಲು ಕೊಡಬೇಕು ಬರುವಾಗಲೂ ಕೊಡಬೇಕು ಈ ಸಮಸ್ಯೆಯನ್ನು ಆಪಾದ್ ಬಾಂಧವರು ಆಸೀಫ್ ಒಬ್ಬರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅದಕ್ಕೆ ಯಾರೂ ಕೈ ಜೋಡಿಸುತ್ತಾ ಇಲ್ಲ ಈ ಮೂರು ತಿಂಗಳಿಂದ ಸಂಬಳ ಇಲ್ಲ ವೈದ್ಯಾಧಿಕಾರಿಗಳೇ ಪ್ರತಿಭಟನೆ ಕೂತ್ಕೊಳ್ಳುವಂಥ ಪರಿಸ್ಥಿತಿ ನಮ್ಮ ಬುದ್ಧಿವಂತ ಜಿಲ್ಲೆಗೆ ಬಂದಿದೆ ಅಂತ ಹೇಳಿದರೆ ಜಿಲ್ಲಾಡಳಿತದ ಬಗ್ಗೆ ಏನೂ ಮಾತಾಡ್ತಾ ಇಲ್ಲ ಅಥವಾ ನಾವು ಹಿಜಾಬ್ ಸಮಸ್ಯೆಗೆ ಹೇಗೆ ಪ್ರತಿಸ್ಪಂದನೆಯನ್ನು ತೋರಿಸ್ತೇವೋ ಇಂಥ ವಿಚಾರಗಳಿಗೆ ನಾವು ಪ್ರತಿಸ್ಪಂದನೆ ತೋರಿಸುವುದಿಲ್ಲ ಅಂದರೆ ನಮ್ಮ ಮನಸ್ಥಿತಿ ಮೆಂಟ್ಯಾಲಿಟಿ ಯಾವ ಕಡೆಗೆ ತಿರುಗಿಸಲಾಗಿದೆ ನೋಡಿ ಜನರನ್ನು ಇವತ್ತು ಏನಾಗಿದೆ ಅಂತಂದರೆ ಜಾತಿ ಜಾತಿ ಧರ್ಮ ಧರ್ಮದಲ್ಲಿ ವಿಂಗಡಣೆ ಮಾಡಿ ಇಟ್ಟಿದ್ದಾರೆ ಅದರ ಲಾಭ ಯಾರಿಗೆ ಲಾಭ ರಾಜಕಾರಣಿ ಅವರಿಗೆ ನಮ್ಮ ಜನಕ್ಕೆ ಬುದ್ಧಿ ಬರಬೇಕದೆಲ್ಲ ಯಾರಿಗೆ ಯಾವಾಗ ಬುದ್ಧಿ ಬರೋದು ನಮಗೆ ಬುದ್ಧಿ ಬರಲಿಕ್ಕಿಲ್ಲ ನಮ್ಮ ಜನರು ಅಂತ ಗೊತ್ತುಂಟ ನಮ್ಮ ಪಕ್ಷದವ ಅವು ಏನು ಮಾಡೋದು ಸರಿಯೇ ಎಷ್ಟು ಬೇಕಾದಲ್ಲಿ ಜನ ನಮ್ಮ ಜನ ಅಂತೇಳಿ ಆ ಮನೋಭಾವನೆ ಬಿಡಬೇಕು ಸರ್ ನೀವು ಬಿಟ್ಟು ಓಟ್ ಹಾಕಿದ ಜನಪ್ರತಿನಿಧಿ ಇದು ಮಾಡಿದಾಗ ಪೆಟ್ರೋಲ್ಗೆ ನೂರು ರೂಪಾಯಿ ಆಗುವಾಗ ನೀವು ಓಟು ಹಾಕಿದ ಆ ಪಕ್ಷದವನು ಕಟ್ಬೇಕು ಅದರ ವಿರುದ್ಧವಾಗಿ ಮತ ಚಲಿತು ಕಟ್ಬೇಕು ಇಬ್ಬರಿಗೂ ಆಗುತ್ತೆ ಅಲ್ವಾ ಅದ್ಯಾಕ ಅರ್ಥ ಆಗ್ತಾ ಇಲ್ಲ ಹೇಳ್ತಾರಲ್ಲ ಐನೂರು ರೂಪಾಯಿ ಹೇಳ್ತಾರಲ್ಲ ಅದಕ್ಕೆ ಹೇಳ್ತೀರಿ ನೀವು ಅದು ಹೇಳಲಿಕ್ಕೆ ಹೇಳಲಿಕ್ಕೆ ಸುಲಭ ಸರ್ ಹೇಳಲಿಕ್ಕೆಲ್ಲ ಸುಲಭ ಪೆಟ್ರೋಲ್ಗೆ ಐನೂರು ರೂಪಾಯಿ ಆದ್ರೆ ಹಾಕ್ಲಿ

ಇವ್ರಿಗೊಟ್ಟು ಇಲೆಕ್ಷನ್ ಲಾಭ ಯಾರ ಬಡ ತಾಯಿಯ ಮಗ ಸತ್ರ ಇವ್ರಿಗೇನಿಲ್ಲ ಯಾರು ಬಡ ಮಕ್ಕಳು ಮನೆಯಲ್ಲಿ ಹೊಟ್ಟು ಸಂಬಳ ಸಿಗದೆ ಊಟಕ್ಕೆ ಇಲ್ಲದೆ ಕೂದ್ರೂ ಇವ್ರಿಗೇನು ಸಮಸ್ಯೆ ಇಲ್ಲ ಇವ್ರದ್ದು ಲಕ್ಷ್ಯ ಒಂದೇ ನಮ್ಮ ಎದುರನ ಗುರಿ ಇಲೆಕ್ಷನ್ ವಿನ್ ಆಗಬೇಕು ಸರಿ ಅನ್ಸರ್ ನೀವು ಹೇಳ್ತೀರಿ ತಂದೆ ತಾಯಿಗಳು ಭಾಳ ಕಷ್ಟಪಟ್ಟುಕೊಂಡು ನಮ್ಮ ಯುವಕರನ್ನು ಸಾಕ್ತಾರೆ ಎಷ್ಟು ಸಾಧ್ಯವೋ ಅಷ್ಟು ಈ ವಿದ್ಯಾಭ್ಯಾಸವನ್ನು ಕೊಡ್ತಾರೆ ಹಾಗೆ ವಿದ್ಯಾಭ್ಯಾಸವನ್ನು ಪಡೆದಂಥ ಈ ನೂರ ಮಂದಿ ಕೆಲಸಕ್ಕೆ ಬಂದರಂದು ಇಟ್ಕೊಳ್ಳುವ ಅವರಿಗೆ ಸಂಬಳ ಕೊಡಲಿಲ್ಲ ನೀವು ಹೇಳೋದು ಇದಕ್ಕೆಲ್ಲ ಹೋಗಬಾರ್ದು ನಾವು ಸುಮ್ಮನೆ ಧರ್ಮವನ್ನು ತಲೆಯ ತುಂಬಿಸಿಕೊಂಡು ಅದಕ್ಕೆ ಹೋಗುವಂಥದ್ದಲ್ಲ ಧರ್ಮ ರಕ್ಷಣೆಗೋಸ್ಕರ ಹೋಗುವಂಥದ್ದಲ್ಲ ನಾವು ಉದ್ಯೋಗ ಮಾಡ್ಬೇಕು ಕಾಯಕವೇ ಕೈಲಾಸ ಈಗ ಉದ್ಯೋಗ ಮಾಡಿದರೆ ಸಂಬಳ ಕೊಡ್ತಾ ಇಲ್ಲಲ್ಲ ಸರ್ ನಾನು ಶಾಲ ಹಿಜಾಬ ಹಾಕ್ಕೊಂಡು ಹೋದರೆ ಯಾರಾದರೂ ಕೊಡ್ಬೋದು ಬಿರಿಯಾನಿ ಕೊಡ್ಬೋದು ಹಣ ಕೊಡ್ಬೋದು ಖರ್ಚಿ ಈ ಡೈವರ್ಷನ್ ಎಂಬುದು ಯಾರು ಮಾಡಿಸೋದು ಯಾರು ರಾಜಕೀಯ ಪಕ್ಷದವರೇ ಮಾಡಿಸುವಂಥದ್ದು ಇವನಿಗೆ ಜನರು ಏನು ಮಾಡಬೇಕಂತಂದರೆ ಜನರು ಸ್ವಲ್ಪ ಅಂದಾಜು ಮಾಡಬೇಕು ಯಾವ ಹೋರಾಟಕ್ಕೆ ನಾವು ಹೋಗಬೇಕು ಯಾವ ಹೋರಾಟದಿಂದ ಒಂದು ನಾಲ್ಕು ಜನರಿಗೆ ಉಪಕಾರ ಇದೆ ರಾಜಕೀಯ ಪಕ್ಷದವರಿಗೆ ನಮ್ಮ ಎಮ್ ಎಲ್ ಎಂ ಪಿ ಅವರಿಗೆ ಉಪಕಾರ ಇರೋದು ನೋಡಬಾರ್ದವರು ಈಗ ಸದ್ಯದಲ್ಲಿ ಆಗ್ತಾ ಇರೋದು ಅದೇ ಯಾರು ಇದ್ದಾನೆ ಅವನಿಗೆ ಲಾಭ ನೋಡ್ತೀನಿ ನಮ್ಮ ಲಾ ಆ ಪಕ್ಷ ಆ ಲಾಭ ನಮಗೆ ಬೇಡ ಯಾರು ಜನಸಾಮಾನ್ಯ ಇದ್ದಾನೆ ಅವನಿಗೆ ಏನು ಲಾಭ ಆಗ್ತದೆ ನೋಡಿ ನೋಡಿ ಇಲ್ಲಿ ಮೊನ್ನೆ ನಾವು ಬೀದಿ ದಿ ದೀಪದ ಹೋರಾಟ ಮಾಡಿದ್ದು ನಾಲ್ಕು ಜನರಿಗೆ ಉಪಕಾರ ನಮ್ಮ ಹೋರಾಟ ಯಾವತ್ತೂ ನಾವು ರಾಜಕೀಯ ಪಕ್ಷದಲ್ಲಿ ತರಲಿಲ್ಲ ಸ್ವಾಮಿ ರಾಜಕೀಯತರವಾಗಿ ಮಾಡಿದಂಥ ಹೋರಾಟ ನಮ್ಮದು ಪ್ರತಿಯೊಂದು ಹೋರಾಟವು ಯಾವುದು ಎಮ್ ಎಲ್ ಎ ವಿರುದ್ಧ ಆಗಿರ್ಬೋದು ಎಂ ಪಿ ವಿರುದ್ಧರಾಗಿರ್ಬೋದು ಮುಖ್ಯಮಂತ್ರಿಗಳ ವಿರುದ್ಧವೇ ಆಗಿರ್ಬೋದು ನಾವು ಕಾಂಗ್ರೆಸ್ ಪಕ್ಷ ಇದ್ದರೂ ಹೋರಾಟ ಮಾಡಿದ್ದೇವೆ ಬಿ ಜೆ ಪಿ ಪಕ್ಷ ಇದ್ದರೂ ಹೋರಾಟ ಮಾಡ್ತೇವೆ ಯಾವ ಪಕ್ಷ ನಾವು ಹೋರಾಟ ಮಾಡ್ತೇವೆ ಜನರಿಗೆ ಸಮಸ್ಯೆ ಆದಾಗ ನಾವಲ್ಲಿ ಇದ್ದೇವೆ ಅದಂತೂ ಖಂಡಿತ ಸರಿ ಈಗ ನೂರ ಐವತ್ತ್ಮೂರು ಮಂದಿಯ ಸಮಸ್ಯೆ ನಿಮಗೆ ಅರ್ಥವಾಯಿತು ತಾವು ಪ್ರತಿಭಟನೆಗೆ ಬೆಂಬಲೆಯನ್ನು ಸೂಚಿಸ್ತೀರಿ ಇವತ್ತು ಆ ಘಟನಾ ಸ್ಥಳದಲ್ಲಿ ತಾವು ಇದ್ರಿ ಅಲ್ಲಿ ಏನು ನಡೆಯಿತು ಅಲ್ಲಿ ಎಲ್ಲರೂ ಸಹ ಯುತ ಪ್ರತಿಭಟನೆ ಕೂತ್ಕೊಂಡಿದ್ರು ಯಾರಾದರೂ ಜನಪ್ರತಿನಿಧಿಗಳು ಅಥವಾ ಜಿಲ್ಲಾಡಳಿತ ಯಾರು ನಮ್ಮ ನಮ್ಮ ಮಾಧ್ಯಮದವರು ಬಂದರು ಪೊಲೀಸ್ನ ಪೊಲೀಸ್ನವರನ್ನು ಮೊದಲು ಬರ್ತಾರೆ ಪಾಪ ಅವರು ಅವ್ರಿಗೆ ಅವರಿಗೂ ಅವ್ರಿಗೂ ಹೇಳಿ ರಾತ್ರಿ ರಾತ್ರಿ ಕೆಲಸ ಮಾಡಬೇಕು ಹಾಗಲಿಗಿಂತ ಈ ಹಿಜಾಬ್ ಘಟನೆಯಿಂದ ಉಡುಪಿಯಲ್ಲಿ ಸಾಧಾರಣ ಅವರಿಗೆ ಎಷ್ಟು ಸುಮಾರು ದಿನ ಆಗಿರ್ಬೋದು ನಿದ್ರೆ ಇಲ್ಲ ಅದರ ಮಧ್ಯದಲ್ಲಿ ಇದೊಂದು ಸಮಸ್ಯೆ ಇಲ್ಲ ಊಟ ಇಲ್ಲ ಹಾಗಾಗಿ ಎಲ್ಲ ಸೃಷ್ಟಿಗಳನ್ನು ನಾವೆಲ್ಲರೂ ಅಂದಾಜು ಮಾಡ್ಕೊಳ್ಬೇಕು ನಮ್ಮ ಯುವಕರು ಈ ಸೃಷ್ಟಿಗಳ ಸಮಸ್ಯೆಗಳಾಗ್ತಾ ಇದೆ ಯಾಕೆ ಯಾರು ಸೃಷ್ಟಿ ಮಾಡ್ತಾ ಇದ್ದಾರೆ ಇದರಿಂದ ನಮಗೆ ಲಾಭ ಉಂಟು ಏನಾದರೂ ನಾಳೆ ಈ ಈ ಸಮಸ್ಯೆಗೆ ನಾವು ಹೋಗಿ ಸಿಕ್ಕಿ ಹಾಕಿಕೊಂಡ್ರೆ ಹೊರಗೆ ಬರೋದು ಹೇಗೆ ಅದನ್ನು ನಾವು ಅಂದಾಜು ಮಾಡಬೇಕು ನೋಡಿ ಶಿವಮೊಗ್ಗದಲ್ಲೊಂದು ಜೀವ ಆಯಿತು ಯಾರ ಮಗ ಬಡವನ ಮಗ ಬಡವನ ಮಗ ಎಲ್ಲರೂ ಒಂದು ಈಗ ಒಂದು ತಿಂಗಳು ಒಂದು ವರ್ಷದವರೆಗೆ ಹೋಗ್ಬೋದು ಮನೆಗೆ ಒಂದು ಇಲೆಕ್ಷನ್ ಆದ ನಂತರ ಅವನು ಮನೆ ಆಚೆ ತಲೆ ಹಾಕಿ ಮಲಗುದಿಲ್ಲ ಯಾರು ಇದರ ಮೊದಲು ತುಂಬ ಕೊಲೆಯಾಗಿದೆ ಆಗಿದೆ ಹೊನ್ನವರ ಏನಾಯಿತು ನಮ್ಮ ನಿಮ್ಮ ಮುಂದೆ ಉಂಟು ನೋಡಿ ಈ ಯಾರೀ ಸಮಾಜದಲ್ಲಿ ಅಶಾಂತಿ ಹುಟ್ಟಿಸುವಂಥ ಉದ್ದೇಶದಿಂದ ಯುವಕರು ಕೆಲವು ಹೋಗ್ತಾ ಧರ್ಮದ ಹಿಂದೆ ಹೋಗ್ತಾರಲ್ಲ ಅವರೆಲ್ಲರೂ ಕೂತ್ಕೊಂಡು ಹತ್ತು ನಿಮಿಷ ಅವಲೋಕನ ಮಾಡಿಕೊಳ್ಳಿ ಹಿಂದೆ ಏನಾಗಿದೆ ಏನಾಗ್ತಾ ಉಂಟು ಇದರಿಂದ ನಮಗೆ ಏನು ಲಾಭ ಉಂಟು ನೋಡಿ ಸ್ವಾಮಿ ಒಬ್ಬ ಆ ಅವಲೋಕ ಹತ್ತು ನಿಮಿಷ ಅವಲೋಕನ ಮಾಡಿದರೆ ಹನ್ನೊಂದು ನಿಮಿಷಕ್ಕೆ ಯಾರು ಯಾವುದು ಯಾವ ಗಲಾಟೆಗೆ ಹೋಗೋದಿಲ್ಲ ಈಗ ಸಮಸ್ಯೆ ಏನಂತಂದರೆ ಅವರಿಗೆ ಕೂತ್ಕೊಂಡು ಅನ್ನಜ್ ಮಾಡಲಿಕ್ಕೆ ಬಿಡೋದಿಲ್ಲ ಇವರು ಅವರಿಗೆ ಬೇಕಾದ ಸಲಹೆ ಕೊಟ್ಟೋ ಅಥವಾ ಇನ್ನೊಂದು ಇನ್ನೊಂದು ಮಗದೊಂದು ಕೊಟ್ಟೋ ಅವನನ್ನು ಒಂದು ಅಲ್ಲಿ ಹಾಕ್ತಾರೆ ನೋಡೋಣ ನಿಮ್ಮ ಮಾತಿಗೆ ನಿಮ್ಮ ಮಾತಿಗೆ ನಾನು ಹೇಳುವಂತೆ ಇವತ್ತು ನಮ್ಮ ಈಶ್ವರಪ್ಪನವರು ಸ್ಟೇಟ್ಮೆಂಟ್ ಕೊಡ್ತಾರೆ ಇದು ಮುಸಲ್ಮಾನ ಗುಂಡಗಳು ಮಾಡಿದ್ದಿರಬಹುದು ಅಂತೇಳಿ ಈಗ ತಾವು ಮುಸ್ಲಿಮರಾಗಿ ನೂರೈವತ್ತ್ಮೂರು ಮಂದಿಯವರ ಧ್ವನಿಗೆ ಧ್ವನಿಯಾಗಿ ನಿಂತ್ರಿ ಹೌದು ಅಲ್ಲದೆ ಜಾತಿ ನೋಡಿ ಹೋದ್ರೆ ಅಥವಾ ತಮಗೆ ಏನಾದರೂ ಇದರಲ್ಲಿ ಪ್ರಚಾರ ಸಿಗುತ್ತೆ ಅಂತ ಹೋದ್ರೆ ಖಂಡಿತವಾಗಿ ನಾವು ಇಷ್ಟರವರೆಗೆ ನಾನು ಮಾಡಿದಂಥ ಕೆಲಸ ಹೋರಾಟ ಆಗಿರ್ಬೋದು ಕೆಲಸ ಆಗಿರ್ಬೋದು ಜಾತಿ ನೋಡಿ ನಾನು ಯಾವತ್ತೂ ಹೋಗಲೂ ಇಲ್ಲ ಯಾವತ್ತೂ ಹೋಗೋದು ಇಲ್ಲ ಇದು ಮಾತ್ರ ಖಂಡಿತ ಯಾಕಂದರೆ ನಾನು ಒಬ್ಬ ಜಾತ್ಯತೀತ ಮನೋಭಾವನ ಇಲ್ಲವನು ಪೇಜಾವರ ಹಿರಿಯ ಸ್ವಾಮೀಜಿಗಳಿದ್ದಾಗ ಅವರೊಟ್ಟಿಗೆ ಸುಮಾರು ಹತ್ತು ವರ್ಷದಿಂದ ಅವರೊಟ್ಟಿಗೆ ಒಡನಾಟ ಬೆಳೆಸ್ಕೊಂಡಿದ್ದವನನ್ನು ಹಾಗಾಗಿ ನನ್ನ ಹತ್ರ ಜಾತಿಯ ವಿಚಾರ ನಂತರ ಇಲ್ಲ ಸಾಧ್ಯ ಆದರೆ ಮಾನವೀಯತೆ ಮಾತ್ರ ಮಾನವೀಯತೆ ಮಾತ್ರ ಸಾಧ್ಯ ಆದರೆ ಈ ಭಾರತದಲ್ಲಿ ಜಾತಿ ಅನ್ನುವಂಥ ಕಲಮೆ ಹಾಕಬೇಕು ಕೇವಲ ಗಂಡು ಮತ್ತು ಹೆಣ್ಣು ಎರಡು ಬಿಟ್ಟರೆ ಯಾವುದಿರಬಾರ್ದು ಇವತ್ತು ನೋಡಿ ಮಾತಾಡ್ತಾರೆ ಇವರು ಈ ನಾವೆಲ್ಲ ಹಿಂದೂ ನಾವೆಲ್ಲ ಒಂದಂಥೇಳಿ ಬ್ರಾಹ್ಮಣರು ನೋಡಿ ಇವತ್ತು ಕೊರಗರ ಮನೆಯಲ್ಲಿ ಹೋಗಿ ಮಲಗಿ ನೋಡು ನಾನು ಊಟ ನಾನು ಮಲಗಿದ್ದೇನೆ ಅಲ್ಲ ಹೇಳೋ ಈ ಸಮಯ ಸಂದರ್ಭ ಹೇಳಬೇಕಾಗ್ತದೆ ಈ ಕೊರಗ ಸಮುದಾಯದ ಜಾಗದಲ್ಲಿ ನಾವೊಂದು ಸ್ವಲ್ಪ ಕೆಲಸ ಮಾಡ್ತಾ ಇದೀವಿ ಒಂದೂವರೆ ತಿಂಗಳು ಅವರ ಮನೆಯಲ್ಲಿದ್ದು ಅವರ ಮನೆಯಲ್ಲಿ ಅಡುಗೆ ಮಾಡಿ ಅವರ ಮನೆಯಲ್ಲಿ ಊಟ ಮಾಡಿದ್ದೇವೆ ನಾವು ಅವರ ಒಟ್ಟಿಗೆ ಕುತ್ಕೊಂಡು ಈಗ ಅಶೋಕರು ವಾಸ್ತವ್ಯ ಮಾಡಿದಾರಲ್ಲ ಹಾಂ ಎಲ್ಲಿ ಹೋಗಿದ್ದಾರಲ್ಲ ಮಾಧ್ಯಮದಲ್ಲಿ ತೋರಿಸುವಂಥದ್ದು ನೈ ನೈಜದ ನೋಡೋ ಗೊತ್ತಾಗ್ಬೋದು ಯಾವ ರೀತಿ ಅಂತೇಳಿ ಅಲ್ಲೇ ಅಡುಗೆ ಮಾಡ್ತೀನಿ ಅವರು ಅವರ ಕೈಯಲ್ಲಿ ಮಾಡಿ ಅಡುಗೆ ಮಾಡ್ತೀನಿ ನೀವು ನೋಡೋ ಇವರು ಆದ್ಮೀ ವೀಕ್ಷಕರೇ ನ್ಯಾಯ ಕೊಡಿ ಪ್ಲೀಸ್ ನಮ್ಮ ಹಾಜಿ ಅಬ್ದುಲ್ಲಾ ಆಸ್ಪತ್ರೆಯ ವೈದ್ಯಕೀಯ ಸಿಬ್ಬಂದಿ ಮತ್ತು ಅವರಿಗೆ ಪೂರಕ ಇರುವಂತಹ ನೌಕರರಿಗೆ ಸಂಬಳ ಕೊಡದೆ ತೊಂಬತ್ತು ದಿವಸಗಳಿಂದ ಅಂದರೆ ಮೂರು ತಿಂಗಳ ಸಂಬ ಸಂಬಳವನ್ನು ಕೊಡದೆ ವೇತನವನ್ನು ಕೊಡದೆ ಬಾಕಿ ಇರಿಸಿ ಅವರು ಮುಷ್ಕರಕ್ಕೆ ಬಂದಂಥ ಸಮಯದಲ್ಲಿ ನಾವು ಈ ಚರ್ಚೆಯನ್ನು ಮಾಡ್ತಿದ್ದೇವೆ ಈ ಸರಿ ತಾವು ಮಾತಿನಲ್ಲಿ ಹೇಳುವಂಥ ಸಂದರ್ಭದಲ್ಲಿ ಯಾವುದೇ ಒಳ್ಳೆ ಕೆಲಸ ಮಾಡುವಾಗ ಬೆನ್ನು ತಟ್ಟಬೇಕು ಯಾವುದೇ ಜಾತಿ ಧರ್ಮ ಇಲ್ಲದೆ ಏನಾದರೂ ತೊಂದರೆ ಇಳಿ ಇಳಿಯುವಾಗ ಅವರ ಬಗ್ಗೆ ಧ್ವನಿ ಆಗಬೇಕು ಮತ್ತು ನಮ್ಮ ದೇಶದಲ್ಲಿ ಎರಡೇ ಜಾತಿ ಇರಬೇಕು ಒಂದು ಗಂಡು ಮತ್ತು ಹೆಣ್ಣು ಒಂದೇ ಧರ್ಮ ಇರಬೇಕು ಅದು ಮಾನವೀಯತೆ ಇದನ್ನು ಗಮನಿಸ್ತಿರುವಾಗ ಇಂದಿನ ಮುಂದಿನ ಕ್ಷಣಗಳು ದಿನಗಳು ಏನಾಗುವುದು ನೂರೈವತ್ತ್ಮೂರು ಜನರದ್ದು ಕೆಲಸ ಬಿಡುವಂಥದ್ದು ಬಿಟ್ಟರೆ ಯಾರಿಗೆ ತೊಂದರೆ ಅವರು ಕೆಲಸ ಬಿಟ್ಟು ಬೇರೆ ಕೆಲಸ ಕೆಲಸರು ಅದು ಸಹಜವಾದದ್ದು ಒಂದು ವೇಳೆ ಅವ್ರು ಬಿಟ್ಟರೆ ನಷ್ಟ ಯಾರಿಗೆ ನಷ್ಟ ಅವ್ರಿಗೆ ನಷ್ಟ ಅವರಲ್ಲಿ ಖಾಲಿಯಾದ ರೋಗಿ ರೋಗಿಗಳಿಗೆ ಏನು ಮಾಡೋದು ಅಲ್ಲಿ ಖಾಲಿಯಾದ ಜಾಗ ಬೇರೆ ಜನರು ಹಾಕ್ಬೋದು ಅವರು ಸರ್ಕಾರ ಹ್ಞೂ ಹಾಕ್ತಾರೆ ಅವ್ರಿಗಾಗಿ ಅವ್ರಿಗೆ ಸಂಬಳ ಅವ್ರು ಬಿಟ್ಟು ಹೋಗ್ತಾರೆ ಪುನಃ ಈಗ ಡಯಾಲಿಸ್ ಸೆಂಟರ್ನಲ್ಲಿ ಅಜ್ಜರ ಕಡೆಯಲ್ಲಿ ಹಾಕೇ ಆಯಿತು ಮೂರು ತಿಂಗಳ ಸಂಬಳ ಕೊಡಲಿಲ್ಲ ಅಂತೇಳಿ ನಾವು ಪ್ರತಿಭಟನೆ ಮಾಡಿ ಏನು ಮಾಡಿದ ನಂತರ ಅವರು ಏನು ಸಂಬಳ ಕಮ್ಮಿ ಮಾಡಿದ್ರಂತೆ ಅದಕ್ಕೋಸ್ಕರ ಅಲ್ಲಿದ್ದ ಕೆಲಸದವ್ರು ಕೆಲಸ ಬಿಟ್ಟು ಹೋಗಿದ್ದಾರೆ ಈಗ ಈಗ ಬೇರೆ ಜನರನ್ನು ಹಾಕಿದ್ದಾರೆ ಕೆಲಸ ಬಿಟ್ಟು ಹೋದರೆ ಸರ್ಕಾರದವ್ರು ಬೇರೆಯನ್ನು ಹಾಕ್ಕೊಳ್ಬೋದು ಆದರೆ ಈ ಸಂಬಳವನ್ನು ವಂಚಿಸಿದ್ದು ಮಾಡಿದ್ರು ಸರಿಯಾ ಅವರನ್ನು ದುಡಿಸಿ ಮೂರು ಮೂರು ನಾಲ್ಕು ತಿಂಗಳ ದುಡಿಸಿ ಅವರಿಗೆ ಸಂಬಳ ಇಲ್ಲದೆ ಅನಿವಾರ್ಯವಾಗಿ ಅವರು ಕೆಲಸ ಬಿಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದು ಸರಿ ಅಂತ ನಾ ಕೇಳೋದು ಹಾಗಾಗಿ ಅದು ನೀವು ಯಾರಿಗೆ ಖಾಸಗಿಯವರಿಗೆ ವಹಿಸಿಕೊಟ್ಟಿದ್ದೀರಿ ಅದಕ್ಕೆ ಬೇಕಾದಂಥ ಒಂದು ನಿಯಮ ನಿಯಮಗಳನ್ನು ಪ ರೂಪುಗೊಳಿಸು ರೂಪುಗೊಳಿಸಬೇಕಿತ್ತು ಅದನ್ನು ಪಾಲಿಸ್ಕೊಂಡು ಬರಬೇಕಿತ್ತು ಇದು ಏನಾಗಿದೆ ಅಂತಂದರೆ ಇವರೇನು ಮಾಡಿದ್ರು ಅದನ್ನು ಅವರಿಗೆ ಕೊಟ್ಟ ನಂತರ ಅವ್ರು ಯಾವ ರೀತಿಯಲ್ಲಿ ನಿಭಾಯಿಸ್ಕೊಂಡು ಹೋಗ್ತಾರೋ ಇವ್ರಿಗೆ ಅಗತ್ಯ ಅಲ್ಲ ನಮ್ಗೆ ಎಷ್ಟು ಕೊಡ್ತಾರೆ ಅದನ್ನೇ ನೋಡಿದ್ದು ಬಿಟ್ಟರೆ ಇವರು ಅಲ್ಲ ಸರ್ ಅಲ್ಲಿ ಏನಾದರೂ ಮಾಡುವಾಗ ಖಾಸಗಿ ಕೊಡುವಾಗ ಒಂದು ಕಾಂಟ್ರಾಕ್ಟಿಗೆ ಸೈನ್ ಆಗುತ್ತೆ ಒಂದು ಒಪ್ಪಂದ ಆಗುತ್ತೆ ಅದನ್ನು ಫಾಲೋ ಅಪ್ ಮಾಡಬೇಕು ಅದು ಆಗದೆ ಅದು ಈ ಪ್ರಮಾಣದಲ್ಲಿ ಆಗ್ತಾ ಇಲ್ಲ ಅಂತ ಹೇಳುವಾಗ ಕ್ವಶನ್ ಮಾಡಬೇಕು ಈ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಅಧಿಕಾರಿಗಳು ಕೇವಲ ನಮಗೆ ಎಷ್ಟು ಒಂದೇ ನೋಡಿದ್ದು ತಗೊಂಡು ನಂತರ ನಡ್ಸ್ಕೊಂಡು ಏನಾದರೂ ನಮ್ಗೆ ಆಗತ್ತೆ ಇಲ್ಲ ಅದು ನಮ್ಗೆ ಎಷ್ಟು ಈಗ ನಲ್ವತ್ತು ಪರ್ಸೆಂಟ್ ಅದೇ ಹ್ಞೂ ನಲ್ವತ್ತಲ್ಲಿ ಹತ್ತು ಇಪ್ಪತ್ತೆಷ್ಟು ಎಷ್ಟು ಕೊಡ್ತಾರೆ ಅದರ ಮೇಲೆ ಡಿಪೆಂಡ್ ಸರಿ ಈಗ ರೇಡಿಯೋ ಹಾಕಿ ಅಥವಾ ರಾಷ್ಟ್ರೀಯ ಚಾನೆಲ್ಗಳನ್ನು ಹಾಕಿ ಅಥವಾ ದಿನಪತ್ರಿಕೆಗಳನ್ನು ನೋಡಿ ಇಂಥ ಸಮಸ್ಯೆ ಇದ್ದರೆ ನೀವು ಜಿಲ್ಲಾ ಆಸ್ಪತ್ರೆಗೆ ಹೋಗಿ ಇಂಥ ಸಮಸ್ಯೆ ಇದ್ದರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹೋಗಿ ಅದರಲ್ಲಿ ಇದು ಇದೆ ಅದು ಇದೆ ಅಂತೇಳಿ ಜಾಹೀರಾತನ್ನು ಕೊಡ್ತಾರೆ ಈ ಜಾಹೀರಾತನ್ನು ತಿಂಗಳ ಖರ್ಚು ಎಷ್ಟೋ ಕೋಟಿಗಳು ಆಗ್ತವೆ ಸರ್ ಎಷ್ಟೋ ಕೋಟಿಗಳು ಈ ಜಾಹೀರಾತನ್ನು ಕೇಳಿದ ಕೂಡಲೇ ಖಾಸಗಿಯಲ್ಲಿ ತುಂಬ ಹಣ ಇರುತ್ತೆ ಅಂತೇಳಿ ಯೋಚನೆ ಮಾಡಿಕೊಂಡು ಒಬ್ಬ ಹಳ್ಳಿಯವ ಅಥವಾ ಸಾಧಾರಣ ಸುಶಿ ಸುಶಿಕ್ತ ವ್ಯಕ್ತಿ ಅಲ್ಲದವ ಹಿಡ್ಕೊಳ್ಳಿ ಕೇಳ್ತಾವನ್ನೇ ಅವನು ಇದನ್ನು ಇಟ್ಕೊಂಡು ಈ ಆಸ್ಪತ್ರೆಗೆ ಬರ್ತಾನೆ ಈ ಆಸ್ಪತ್ರೆಗೆ ಬರುವಂಥ ಸಂದರ್ಭದಲ್ಲಿ ಹೀಗೆ ನೀವು ಪ್ರತಿಭಟನೆಗೆ ಕೂತ್ಕೊಂಡಂಥ ಸಂದರ್ಭದಲ್ಲಿ ಅವನಿಗೆ ಹೇಗೆ ಅನಿಸ್ಬೋದು ಮತ್ತೆ ಆ ಕಡೆ ಮುಖ ಮಾಡ್ಬೋದಾ ಹೆಚ್ಚು ಹಣ ಹೋದರೆ ತೊಂದರೆ ಇಲ್ಲ ಸಾಲ ಬೇ ಆದರೂ ಕೂಡ ಖಾಸಗಿ ಆಸ್ಪತ್ರೆಗೆ ಹೋಗ್ತಾನೆ ಇವತ್ತು ಕೊಲ್ಲೂರಿನಿಂದ ಬಂದವರು ಆ ಒಬ್ಬ ಮನುಷ್ಯ ಅವನ ಗರ್ಭಿಣಿ ಹೆಂಡತಿಯನ್ನು ಕರ್ಕೊಂಡು ಬಂದಿದ್ದ ಅಯ್ಯೋ ಅವಳಿಗೆ ಒಂಬತ್ತು ತಿಂಗಳು ಮಾರ್ಚ್ ಹದಿನೆಂಟು ಏನೋ ಡೆಲಿವರಿ ಕೊಟ್ಟಿದ್ದಾರೆ ಡೆಲಿವರಿದು ಅವು ಬಂದಿರೋದು ಕೊಲ್ಲೂರಿಗಿಂತ ಅಲ್ಲಿಂದ ಇಲ್ಲಿ ಬರಲಿಕ್ಕೆ ಇಬ್ಬರಿಗೆ ಒಂದು ಸಾವಿರ ರೂಪಾಯಿ ಚಿಲ್ಟ್ರೆ ಖರ್ಚಾಗ್ತದೆ ಸಾವಿರ ರೂಪಾಯಿ ಖರ್ಚು ಮಾಡಿಕೊಂಡು ವಾಪಸ್ ಹೋದ ಅವರು ಫೈಲ್ ಇಟ್ಕೊಂಡು ವಾಪಸ್ ಬೇರೆ ಬೇರೆಯವರು ತೋರಿಸ್ತಾರೆ ಇದು ಏನಾಗಿದೆ ಅಂತಂದರೆ ಒಂದು ಈ ಇದೇ ರೀತಿಯಾದರೆ ಜನರಿಗೆ ಈ ಸರ್ಕಾರಿ ಸಂಸ್ಥೆಗಳಾಗಿರ್ಬೋದು ಒಂದು ಖಾಸಗಿ ಸರ್ಕಾರಿ ಆಸ್ಪತ್ರೆ ಆಗಿರ್ಬೋದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗಿರ್ಬೋದು ಅದರ ಮೇಲೆ ಇರುವಂಥ ಒಂದು ನಂಬಿಕೆ ಹೊರಟೋಗ್ತದೆ ಈಗ ನೋಡಿ ಯಾವ ಒಂದು ಸಲ ಬಂದು ಇನ್ನು ಬರ್ತಾರವಾ ಅದೇ ಇನ್ನು ಬರುವುದಿಲ್ಲ ಇನ್ನು ಸಾವಿರದ ಕೋಟಿ ಖರ್ಚು ಮಾಡಿಕೊಂಡು ಬಟ್ ಆ ಜಾಹೀರಾತು ಎಲ್ಲದ ಕೊಡ್ತಾರೆ ಜಾಹೀರಾತಿ ಕೊಟ್ಟದ್ದು ಯಾವ್ದಾಗಿದೆ ಇಷ್ಟ ಅವರಿಗೆ ಒಂದು ತೋರಿಸಿ ನೀವು ಜಾಹೀರಾತು ಕೊಟ್ಟದ್ದು ಯಾವ್ದಾಗಿದೆ ಜಾಹೀರಾತು ಮಾತ್ರ ಕೇವಲ ಜಾಹೀರಾತು ಮಾತ್ರ ಜಾಹೀರಾತು ಅದರಲ್ಲಿ ಪರ್ಸೆಂಟೇಜ್ ಹೊಡಿತಾರೆ ಸರ್ಕಾರಕ್ಕೆ ಜನರ ಬಗ್ಗೆ ಕಾಳಜಿ ಮೊದಲಿಂದ ಹೇಳುವುದಷ್ಟೇ ಜನರಿಗೆ ಸರ್ಕಾರಕ್ಕೆ ಜನರ ಬಗ್ಗೆ ಕಾಳಜಿ ಇಲ್ಲ ಆ ಕಾಳಜಿ ಹುಟ್ಟಬೇಕಾದ್ರೆ ಜನರು ಪ್ರಶ್ನೆ ಮಾಡೋದು ಕಲಿಬೇಕು ಕಲಿಬೇಕು ಎಲ್ಲಿಯವರೆಗೆ ನಾವು ಪ್ರಶ್ನೆ ಮಾಡೋದಿಲ್ವಾ ನಾವೊಂದು ಅದೊಂದು ಘಟ್ಟದ ಮೇಲೆ ಒಂದು ಆಡು ಹೋದಾಗ ಅದರಿಂದ ಕುರಿಗಳು ಹೋಗ್ತವೆ ಹಾಗಾಗಿದೆ ನಾವು ಒಂದು ಜನಪ್ರತಿನಿಧಿ ಹೇಳಿದ್ರೆ ನಮಗೆ ವೈದವಾಕ್ಯ ಅದು ಯಾಕೆ ಹಾಗೆ ಹೀಗೆ ಯಾಕೆ ಆಗುವುದಿಲ್ಲ ಅನ್ನುವಂಥ ಪ್ರಶ್ನೆ ಮಾಡೋದು ನಾವು ಮಾಡೋದಿಲ್ಲ ನಾವು ಸರಿ ಭೋಜರಾಜ್ ಪಡುಬಿದ್ರೆ ಅವರು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ ನಮಸ್ತೆ ಸರ್ ನಮಸ್ತೆ ಸರ್ ಹೇಗಿದ್ದೀರಿ ಸಮಸ್ಯೆಯಲ್ಲಿದ್ದೇವೆ ನಾವು ನೂರ ಮಂದಿ ಹಾಜಿ ಅಬ್ದುಲ್ಲಾ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಸಿಬ್ಬಂದಿಗಳಿಗೆ ಸಂಬಳ ಕೊಡ್ಲಿಲ್ಲ ಸರ್ ಹೌದು ಯಾರು ಕೊಡಲಿಲ್ಲ ನಮ್ಮ ಸರ್ಕಾರ ಕೊಡ್ಲಿಲ್ಲ ಅದರ ಬಗ್ಗೆ ಅನ್ಸರ್ ಅವರು ಸ್ವಲ್ಪ ಧ್ವನಿ ಎತ್ತಿದ್ದಾರೆ ಅವರ ಪ್ರಶ್ನೆ ಅಂತ ನೂರ ಐವತ್ಮೂರು ಮಂದಿಗಳೂ ಕೂಡ ಹಿಂದೂ ಜಾತಿಯಲ್ಲಿ ಹಿಂದೂ ಆದ್ರೆ ಯಾರು ಕೂಡ ಸಂಘಟನೆಗೆ ಇಷ್ಟು ಒಲವು ಕೊಡುವವರು ಅವರಿಗೆ ಯಾಕೆ ಬೆಲೆ ಕೊಡ್ತಾ ಇಲ್ಲ ಇದರ ಬಗ್ಗೆ ಯಾಕೆ ಧ್ವನಿ ಎತ್ತುವುದಿಲ್ಲ ಅಂತ ಹೇಳಿ ಅವರು ಧ್ವನಿ ಎತ್ತಾ ಇದ್ದಾರೆ ಹೌದು ಅವರಿಗೆ ಬರುವಾಗ ಮಾತ್ರ ಹಿಂದೂ ಕಾಣುವುದು ಪ್ರಮೋದ್ ಸಾರಿ ಅವರು ಪ್ರಮೋದ್ ಮುತ್ತಾಲಿಕನ್ ಅವರು ದೊಡ್ಡ ದೊಡ್ಡ ಮಾತಾಡ್ತಾರೆ ನಮ್ಮ ಹಿಂದೂ ನಮ್ಮ ರಾಷ್ಟ್ರ ಹಿಂದೂ ಕ್ರಿಶ್ಚಿಯನ್ ಅವರು ಅಲ್ಲಿ ಹೋಗಿ ಮುಸ್ಲಿಮರು ಇಲ್ಲಿ ಹೋಗಿ ಈಗ ಇಲ್ಲಿ ತಟ್ಟಿದಾರ ನಮ್ಮ ಶಾಸಕ ರಘುಪತಿ ಬಟ್ಟಿ ಎಲ್ಲಿದ್ದಾರೆ ಅವರಿಗೆ ಕಾಣುದಿಲ್ಲವಾ ಇದೇ ಎರಡು ತಿಂಗಳದ್ದು ಅವರ ಆಫೀಸಿಗೆ ಬರುವ ಹಣ ಬಂದ್ ಮಾಡಿದರೆ ಇವರಿಗೆ ಸಿಕ್ಕುವ ಬಸ್ತೆ ಬಂದ್ ಮಾಡಿದರೆ ಇವರಿಗೆ ಹಾಕುವ ಗಾಡಿಗೆ ಪೆಟ್ರೋಲ್ ಬಂದ್ ಮಾಡಿದರೆ ಇವರು ಏನು ಮಾಡುತ್ತಾರೆ ಸರಿ ಇವರಿಗೆ ನಾಳೆಯಿಂದ ಈಗ ನಮಗೆ ಹೊರಗೆ ಹೋರುವ ಅವರಿಗೆ ಹಜರ್ ಕಾರ್ಡ್ ನಲ್ಲಿ ಮಾಡುತ್ತಿರ್ಲಿಲ್ಲ ಆರ್ ಟಿ ಆರ್ ಡಾಕ್ಟರ್ ಬಿ ಆರ್ ಶೆಟ್ಟಿ ಹಾಸ್ಪಿಟಲ್ಗೆ ಹೋಗ್ಬೇಕಿತ್ತು ಅಲ್ಲಿ ಈಗ ಮಾಡುತ್ತಿದ್ದಾರೆ ಮಾಡದಿದ್ದಾರೆ ಹೊರಗೆ ಹೋಗಿ ಹೋಗುವವರು ಹೇಗೆ ಹೋಗುದು ಗೋರ್ಮೆಂಟ್ ನಲ್ಲಿ ಹಣ ಇಲ್ಲದಿದ್ದರೆ ದೊಡ್ಡ ದೊಡ್ಡ ಯೋಜನೆ ಯಾಕೆ ಹೇಳ್ತಾರೆ ಇವರು ಅಲ್ಲಿ ಮೋದಿ ಅವರು ಗೊಬ್ಬರ ಹಾಕ್ತಾರೆ ಅಚ್ಚೆ ದಿನ ನಾನು ಇದು ಮಾಡಿದ್ದೇನೆ ಎಪ್ಪತ್ತು ವರ್ಷದಿಂದ ಕಾಂಗ್ರೆಸ್ ಏನು ಮಾಡಿದೆ ಅಂತ ಕೇಳ್ತದೆ ಇವರು ಎರಡು ತಿಂಗಳಿಂದ ಸರ್ ನಿಮ್ಮಾಗಿ ಎಲ್ಲರೂ ಪ್ರಶ್ನೆ ಮಾಡ್ಲಿಕ್ಕೆ ಆರಂಭ ಮಾಡಬೇಕು ಬಹುಶಃ ಏನಾದ್ರೂ ಬದಲಾವಣೆ ಆಗ್ಬೋದು ಸರಿ ಸರಿ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಭೋಜರಾಜ್ ಯಾ ಅವರ ಮಾತಿನಲ್ಲಿ ಹತಾಶೆ ಇದೆ ನಾನು ಹಾಗೆ ಹೇಳಿದೆ ಒಂದು ಟೋಲ್ ಗೇಟ್ ಅವೈಜ್ಞಾನಿಕ ಮತ್ತು ಅಪ್ರಸ್ತುತ ಮತ್ತು ಅದು ಕಡತದಲ್ಲಿ ಎಲ್ಲಿಯೂ ಕೂಡ ಇಲ್ಲ ನಾನು ಅದನ್ನು ಬಂದ್ ಮಾಡ್ತೇನೆ ನೀವು ಟೋಲ್ ಕೊಡಬೇಡಿ ಅಂತ ಹೇಳಿ ಮಂಗಳೂರಿನ ಸಂಸದರವರು ಹೇಳಿದ್ದು ತಮಗೆ ನೆನಪಿರ್ಬೋದು ಎಲ್ಲಿರ್ಡ್ಬೇಕ ಕೊರರ್ಚಿ ಅವರು ಮಾತನಾಡ್ತಿಲ್ಲ ಈಗ ಒಂದು ಒಳ್ಳೆಯ ಕಾಜಿಗೆ ಅವರು ಪ್ರತಿಭಟನೆಗೆ ಕೂತ್ಕೊಂಡಿದ್ದಾರೆ ಅವರ ಮೇಲೆ ಮಂಗಳಮುಖಿಯರಿಂದ ಹಲ್ಲೆ ಎಲ್ಲ ಆಗಿದೆ ಈಗ ಇಂತಹ ಈಗ ಇವರು ಭೋಜರಾಜ್ ಕರೆ ಮಾಡಿದಕ್ಕೆ ನಾವು ಒಟ್ಟುಗೂಡಬೇಕು ಕಾಯಬಾರದು ಕುಟುಂಬದವರಾದರೂ ಒಟ್ಟುಗೂಡಬೇಕು ಅಂತೇಳಿ ಹ್ಞೂ ಈಗ ನೂರ ಮೂರು ಮಂದಿಯವರು ಏನಾದರೂ ಸಮಸ್ಯೆ ಆದರೆ ನಾವು ಕೋರ್ಟಿಗೆ ಹೋಗಬೇಕಾ ಈಗ ನಾವು ನಾವು ಕೋರ್ಟ್ ನಾವು ದುಡ್ದ ಹಣವನ್ನು ಕೋರ್ಟಿಗ ಕೇಳಬೇಕಂತಾದರೆ ನಾವು ಎಂಥ ವ್ಯವಸ್ಥೆಯಲ್ಲಿದ್ದೇವೆ ಪ್ರಜಾಪ್ರಭುತ್ವ ಯಾವ ರೀತಿಯ ಪ್ರಜಾಪ್ರಭುತ್ವ ಇದು ಬಿ ಆರ್ ಶೆಟ್ಟಿಗೊಂದು ನ್ಯಾಯ ಒಂದು ನ್ಯಾಯವಾಗಾದರೆ ವಾಪಸ್ ತಗೊಳ್ಳಿ ಬಿ ಆರ್ ಶೆಟ್ಟಿಯಿಂದ ಅವರು ಏನು ಜವಾಬ್ದಾರಿ ತಗೊಂಡೆ ಆ ಜವಾಬ್ದಾರಿ ನಿರ್ವಹಿಸಲಿಕ್ಕೆ ಅವ್ರದ್ದು ಸಾಧ್ಯ ಇಲ್ಲ ಅಂತಾದರೆ ವಾಪಸ್ ತಗೊಳ್ಳುವಂಥ ಯೋಗ್ಯತೆ ನಿಮ್ಮ ಹತ್ರ ಇಲ್ವಾ ಸರ್ಕಾರದ ಹತ್ರ ಇಲ್ವಾ ಹೆಸರು ಕೊಡ್ಲಿಕ್ಕಿತ್ತು ಹೆಸರು ಕೂಸಮ್ಮ ಶಂಭು ಶೆಟ್ಟಿ ಸ್ಮಾರಕ ಹೆಸರು ಏನು ಸಾಧಿಸಿದ್ರಿ ನೀವು ಹೆಸರು ಬೋರ್ಡ್ ಮಾಡಿದ್ದೇವೆ ಏ ಬೋರ್ಡ್ ಮಾಡಿದ ಕೂಡ ಆಯ್ತು ಹಾಗಾದರೆ ಬಸ್ ಸ್ಟ್ಯಾಂಡ್ ತಗೊಂಡು ಬಸ್ ಸ್ಟ್ಯಾಂಡಲ್ಲಿ ಬೋರ್ಡ್ ಹಾಕಿ ಸಾವಿರ ಜನ ನೋಡ್ತಾರೆ ಬಡವರ ಜೀವದೊಟ್ಟಿಗೆ ಆಟ ಆಡುವಂಥ ಕೆಲಸ ಮಾಡಬೇಡಿ ನೀವು ಕೇವಲ ನಿಮ್ಮ ತಂದೆ ತಾಯಿ ಹೆಸರು ಬರಬೇಕಂತೇಳಿ ಬಡವರ ಜೀವದಟ್ಟಿಗೆ ಆಟ ಆಡುವ ಕೆಲಸ ಸರಿಯಲ್ಲ ನಿಮ್ಮದು ಒಂದು ಬಸ್ ಸ್ಟ್ಯಾಂಡ್ ತಗೊಳ್ಳಿ ದಟ್ಟು ತಗೊಳ್ಳಿ ಕಟ್ಟಿ ಐವತ್ತು ಸಾವಿರದ ಬಸ್ ಸ್ಟ್ಯಾಂಡ್ ಆಗ್ತದೆ ಅಲ್ಲ ಕಾರ್ಪೊರೇಟರ್ ಇದ್ದಾರೆ ಅವ್ರ ನಗರ ಎಲ್ಲ ಇದ್ದಾರೆ ಎಲ್ಲ ಇದ್ದಾರೆ ಅವರ ಕಮಿಷನ್ ತಗೊಳ್ಳಿ ಮಾತ್ರ ಇರೋದು ಅವರು ಬಂದಾನೇ ಯಾಕೆ ಕೊಡೋದಿಲ್ಲ ಕೊಡ್ತಾ ಆಗುತ್ತಿಲ್ಲ ಅವ್ರಿಗೆ ಬರುವಂಥದ್ದು ಬಂದಿದೆ ಇದರ ಹಿಂದೆ ಒಂದು ಖಾಸಗಿ ಲಾಭ ಇರ್ಬೋದ ಎಲ್ಲ ವ್ಯವಸ್ಥೆಯೂ ಕೂಡ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಹಳ ಚೆನ್ನಾಗಿ ನಿರ್ವಹಿಸಿದರೆ ನಮ್ಮ ಆಸ್ಪತ್ರೆಗೆ ನಮ್ಮ ಸಂಸ್ಥೆಗಳಿಗೆ ರೋಗಿಗಳ ಎಂಟ್ರಿ ಏನಾಗುತ್ತೆ ಕಡಿಮೆ ಆಗುತ್ತೆ ಸಂಖ್ಯೆ ಕಡಿಮೆ ಆಗುತ್ತೆ ನಮಗೆ ನಷ್ಟ ಆಗುತ್ತೆ ಇದರ ಹಿಂದೆ ಎಲ್ಲಿಯಾದರೂ ಮಾಫಿಯಾ ಇರ್ಬೋದು ಅಲ್ಲ ಅಂಥ ಮಾಫಿಯಾ ಇದ್ದರೆ ಸರ್ಕಾರವೇ ಉತ್ತರ ಕೊಡಬೇಕು ಸರ್ಕಾರ ಏನು ಆಗಾದರೆ ಖಾಸಗಿ ಲಾಭಿಯೊಟ್ಟಿಗೆ ಸರ್ಕಾರ ಸೇರಿಕೊಂಡಿದ್ದ ಖಾಸಗಿ ಲಾಭ ಇದ್ದರೆ ಸರ್ಕಾರ ಸೇರಿಕೊಂಡಿದ್ದ ಅವರೊಟ್ಟಿಗೆ ಅವರು ಸಪೋರ್ಟ್ ಮಾಡ್ತಾ ಉಂಟಾ ಸಪೋರ್ಟ್ ಮಾಡ್ತಾ ಇದ್ರೆ ನಿಲ್ಲಿಸಬೇಕು ಈಗ ಬಿ ಆರ್ ಶೆಟ್ಟಿಯವರೇನು ಏನಾದರೂ ಕೆಲಸ ಮಾಡ್ತಾ ಇಲ್ಲ ಆ ಕೆಲಸವನ್ನು ಅವರಿಂದ ವಾಪಸ್ ತಗೊಂಡು ಆ ಕಟ್ಟಡ ನಿರ್ಮಾಣದ ಕೆಲಸವನ್ನು ಸರ್ಕಾರದ ಸುರಪಾದಿಗೆ ತಗೊಂಡು ಸರ್ಕಾರ ಮಾಡಬೇಕು ಬಡವರಿಗೆ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಕೊಡಬೇಕು ಅಷ್ಟೇ ನಮ್ಮ ಉದ್ದೇಶ ಸರಿ ಈಗ ಇವರ ಪ್ರತಿಭಟನೆ ಒಂದು ದಿವಸದ್ದು ಮುಂದುವರಿತದ ಯಾರಾದರೂ ಸ್ಪಂದನೆ ಇಷ್ಟವರೆಗೆ ಸಿಕ್ಕಿದೆ ಅಂತ ಆಶ್ವಾಸನೆ ಬಂದಿದೆ ಈಗ ಮಧ್ಯಾಹ್ನ ಮಾತಾಡಿದಾಗ ಅವರು ಹೇಳಿದರು ನಮಗೆ ಎಲ್ಲಿವರಿಗೆ ಸಂಬಳ ಬರುವುದಿಲ್ಲ ಅಲ್ಲಿವರು ನಾವು ಕೆಲಸ ಮಾಡುವುದಿಲ್ಲ ನಾವು ದುಡ್ದು ಇಲ್ಲಿ ನಮ್ಮ ಹಣ ಇಲ್ಲದೆ ಮನೆಗೆ ಹೋಗೋದಂತಾದರೆ ಅಂಥ ದುಡಿಮೆ ಯಾಕೆ ನಮಗೆ ನಮ್ಮ ಮೊದಲು ಮೊದಲು ನಮಗೆ ಬರುವಂಥ ದುಡ್ಡು ಬರಲಿ ಅದರ ನಂತರ ಕೆಲಸ ಮಾಡಬೇಕಾ ಬೇಡವಾ ಅಂತ ಯೋಚನೆ ಮಾಡೋ ಅದನ್ನು ಹೇಳಿದ್ದಾರೆ ಅವರು ಹಾಗಾಗಿ ನಾನು ಸರ್ಕಾರದಾಗಿರ್ಬೋದು ಶಾಸಕರ ಹತ್ರ ಆಗಿರ್ಬೋದು ಜಿಲ್ಲಾಧಿಕಾರಿ ಹತ್ರ ಒಂದೇ ಮನವಿ ಮಾಡಿಕೊಳ್ಳೋದು ಬೇಗನೆ ಅವರು ಏನು ದುಡ್ದಿದ್ದಾರೆ ಅವರ ಸಂಬಳವನ್ನು ಕೊಟ್ಟು ಅವರ ಮನವೊಲಿಸಿ ಮುಂದೆ ಕಲ್ಲೇ ದುಡಿಯುವಂತೆ ಅವರು ಆಸ್ಪದ ಮಾಡಿ ಕೊಡಬೇಕು ಸರಿ ನಮ್ಮ ಉಡುಪಿಯಲ್ಲಿ ಸುಮಾರು ಮಂದಿ ಸಮಾಜ ಇದ್ದಾರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರು ತೊಡಗಿಸಿಕೊಂಡಿದ್ದಾರೆ ಆ ಸಮಾಜ ಸೇವಕರಿಗೂ ಕೂಡ ಇವರ ಸಮಸ್ಯೆ ಕಿವಿಗೆ ಕೇಳ್ತಾ ಇಲ್ಲ ಧಾರ್ಮಿಕ ನಾಯಕರಿದ್ದಾರೆ ಇದ್ದಾರೆ ಅವರು ಹೇಳ್ತು ಅವರ ಭಾಷಣಗಳಲ್ಲಿ ಹೇಳುವಂಥದ್ದು ಸೇವೆ ಮಾಡಬೇಕು ಸೇವೆ ಮಾಡಬೇಕು ಸೇವೆ ಮಾಡಬೇಕು ಅಂತೇಳಿ ಅವರು ಪಾಪ ಸೇವೆ ಮಾಡ್ತಿದ್ದಾರೆ ಯಾಕಂದರೆ ಕೊರೋನಾ ಕಾಲದಲ್ಲಿ ಭಾಳ ಕಷ್ಟ ಇತ್ತು ಆಮೇಲೆ ಒಮಿಕ್ರಾನ್ ಬಂತು ಈ ಹಿಜಾಬ್ ಬ ಸಮಸ್ಯೆ ಬಂದ ನಂತರ ಎಲ್ಲಿ ಹೋಯ್ತು ಅಂತೇಳಿ ಇಲ್ಲ ಆದರೆ ಈ ದ್ವಂದ್ವ ನೀತಿ ಯಾಕೆ ಧಾರ್ಮಿಕ ನಾಯಕರದ್ದಾಗ್ಬೋದು ಅಥವಾ ಸಮಾಜ ಸೇವಕರದ್ದಾಗಬೋದು ಇಂಥ ಒಂದು ಸಂದರ್ಭದಲ್ಲಿ ಧ್ವನಿ ಎತ್ತುತ್ತಲ್ಲ ಯಾರೊಬ್ಬ ಎತ್ತುತ್ತಾರೆ ಅನ್ಸಾರಮ್ಮದವರು ಎತ್ತುತ್ತಾರೆ ಇರಲಿ ಅವ್ನು ಮಾಡ್ತಾ ಇರಲಿ ನಾವು ಮಾಡೋದಿಲ್ಲ ನಮ್ಮ ಬಳಿ ಬೇಡ ಇದು ಇಲ್ಲಿ ಏನಾಗಿದೆ ಅಂತಂದರೆ ತಾತ್ಸಾರ ಮನೋಭಾವ ಯಾಕೆ ಅಂತ ತಾತ್ಸಾರ ಮನೋಭಾವನೆ ಒಂದು ಮತ್ತು ಎರಡನೇದಾಗಿ ಸ್ವಾರ್ಥ ಮನೋಭಾವನೆ ಇದೆಯಲ್ಲ ಅದು ಹೋಗಬೇಕು ಜನರ ಹತ್ರ ಹೋರಾಟದ ಮನೋಭಾವನೆ ಬೆಳೀಬೇಕು ಈಗ ನಮ್ಮ ದೇಶದ ದುರಂತ ಏನಂತಂದರೆ ಜನರು ಹೋರಾಟದ ಮನೋಭಾವನೇ ಬಿಟ್ಟು ಬಿಟ್ಟಿದ್ದಾರೆ ನನಗೆ ಯಾಕೆ ನನಗೆ ಯಾಕೆ ನನಗೊಬ್ನಿಗಳಲ್ಲ ಎಲ್ರಿಗಾದಾಗ ನನಗೆ ಆಗ್ತದೆ ಅಂತೇಳಿ ಆದರೆ ಎಲ್ರಿಗಾದಾಗ ನನಗೆ ಆಗ್ತದೆ ಅನ್ನುವಂಥ ಮನೋಭಾವನೆ ತಿರುಗಿ ತಿರ್ಗಿ ತಿರುಗಿ ಇವರ ಬುಡಕ್ಕೆ ಬರ್ತದೆ ಒಂದು ದಿವಸ ಆಗ ಇವರು ಎಚ್ಚೆತ್ಕೊಂಡ್ರೆ ಕಾಲ ಮಿಂಚಿರ್ತದೆ ಹಾಗಾಗಿ ಸಮಾಜದಲ್ಲಿ ಸಮಾಜದಲ್ಲಿನ ಸಮಸ್ಯೆ ಆದಾಗ ಎಲ್ಲರೂ ಒಗ್ಗೂಡ್ಕೊಂಡು ಅದಕ್ಕೊಂದು ಪರಿಹಾರ ಹುಡುಕುವಂಥ ಕೆಲಸ ಮಾಡಬೇಕು ಎಲ್ಲರೂ ಒಗ್ಗೂಡಿಕೊಂಡು ಬೇರೆ ಏನು ಮಾಡೋದು ಬೇಡ ಯಾರು ಸಂತ್ರಸ್ತಿದ್ದಾರೆ ಅವರಿಗೊಂದು ನೈತಿಕ ಧೈರ್ಯ ತುಂಬಿಸುವಂಥ ಕೆಲಸ ಮಾಡಿದರೆ ಖಂಡಿತವಾಗಿ ಸಮಸ್ಯೆ ಪರಿ ಪರಿಹಾರ ಆಗ್ತದೆ ಮುಂದೆ ಮುಂದೆ ಒಂದು ಬಹಳಷ್ಟು ದೊಡ್ಡ ದೊಡ್ಡ ಸಮಸ್ಯೆ ನಿರ್ಮಾಣ ಆಗೋ ತಪ್ತದೆ ಹೀಗಾದರೆ ಈಗಾಗತ್ತೆ ಉಡುಪಿಯಲ್ಲಿ ಜನ ಹೆಚ್ಚು ಎಚ್ಚೆತ್ತುಕೊಂಡಿದ್ದಾರೆ ಯಾಕೆಂದರೆ ಹಣಬಲದಿಂದಲೇ ಎಲ್ಲವೂ ಆಗುವುದಿಲ್ಲ ಜನಬಲ ಬೇಕು ಜನ ಬಲ ಬರಬೇಕಾದ್ರೆ ನಮಗೆ ಇಂಥ ಎಲ್ಲ ವಿಚಾರಗಳಿಗೆ ನಮ್ಮ ಜನರು ಸ್ಪಂದಿಸದೇ ಇರುವಂಥದ್ದು ಮತ್ತು ನಮ್ಮ ಜನರಿಗೆ ಒಂದು ರೀತಿಯ ಬ್ರ್ಯಾಂಡ್ ಟೈಟಲ್ ಕೊಡಲಾಗಿದೆ ಬುದ್ಧಿವಂತರು ಅಂತೇಳಿ ಇದು ಹಾಸ್ಯಾಸ್ಪದ ನೆನೆಸ್ಕೊಳ್ಳೋದಿಲ್ವಾ ಖಂಡಿತವಾಗಿ ನಮ್ಮನ್ನು ಏನು ಮಾಡಿದಂಥ ಅಟ್ಟಗೆರೆಸಿಬಿಟ್ಟಿದ್ದಾರೆ ಸುಮ್ಮನೆಯಾ ಸುಮ್ಮನೆ ಮತ್ತೆಂಥದ್ದು ಹ್ಞೂ ಅವರ ಬೇಳೆ ಬೇಸಿಗೆ ನಮ್ಮನ್ನು ಅಟ್ಟಗೆರೆಸಿದ್ರು ನಾವು ಬುದ್ಧಿವಂತರು ಅಂತೇಳಿ ಹ್ಞೂ ನಾವು ಮಾಡುವಂಥ ಯಾವುದಾದ್ರು ಕೆಲಸ ನಿಮಗೆ ಅಂತ ಕಾಣ್ತದೆ ನಿಮಗೆ ಯಾವ ಕೆಲಸದಲ್ಲಿ ಎಷ್ಟೋ ಬಹುರಾಷ್ಟ್ರೀಯ ಕಂಪನಿಗಳು ಬಂತು ಎಷ್ಟೋ ಜನರ ಜಾಗವನ್ನು ಕಸ್ಕೊಂಡ್ರು ನಿಮಗೆ ಕೆಲಸ ಕೊಡ್ತೇವೆ ಎಷ್ಟೋ ಜನರ ಜಾಗವನ್ನು ತಗೊಂಡ್ರು ಎಷ್ಟು ಜನರಿಗೆ ಕೆಲಸ ಕೊಟ್ಟಿದ್ದಾರೆ ಎಮ್ ಆರ್ ಪಿ ಎಲ್ ಆಗಿರ್ಬೋದು ಸುಜ್ಲಾನ್ ಆಗಿರ್ಬೋದು ಇನ್ನೂ ಬರ್ತಾ ಇದೆ ಕಂಪೆನಿಗಳು ನಾವು ಜಾಗ ಬಿಟ್ಟು ಕೊಡ್ತಾ ಇದ್ದೇವೆ ಯಾರಾದೊಬ್ಬರು ಪ್ರಶ್ನೆ ಮಾಡಿದಾರಾ ಹಿಜಾಬ್ನ ಗಲಾಟೆಯಲ್ಲಿ ಇಷ್ಟು ಜನ ಒಟ್ಟಾದರು ಅಲ್ಲಿ ಶಿವಮೊಗ್ಗದಲ್ಲಿ ಇರೋದು ಮಾಡಿರೋದು ಅಷ್ಟು ಅಷ್ಟು ಜನ ಒಟ್ಟಾದರು ಕೆಲಸ ಕೈಯಲ್ಲಿಗೆ ಯಾಕೆ ಜನ ಒಟ್ಟಾಗೋದಿಲ್ಲ ನೀವು ನಮ್ಮಿಂದ ಜಾಗ ತಗೊಂಡಿದ್ದೀರಿ ನಮಗೆ ಕೆಲಸ ಯಾವಾಗ ಕೊಡ್ತೀರಿ ಒಂದು ಕೆಲಸ ಕೊಟ್ಟರೆಂದು ನಿಮ್ಮ ಕೆಲಸ ಆರಂಭ ಮಾಡಿ ಅಂತ ಒಂದು ನಿಲ್ಲಿ ನೋಡುವ ಯಾರು ಬರೋದಿಲ್ಲ ನಮ್ಮಲ್ಲಿ ಜಾಬ್ ಇಲ್ಲ ಹಾಗಾಗಿ ಹಿಜಾಬ್ನ ವಿಷಯನ ತೆಗೆದದ್ದು ಅಂತೇಳಿ ವಿಷಯಾಂತರ ಮಾಡಿದ್ದು ಅಂದರೆ ಜನರು ಮಾತಾಡ್ಕೊಳ್ತಾರೆ ಅಲ್ಲ ವಿಷಯ ಹಿಜಾಬ್ನ ವಿಚಾರ ವಿಷಯಾಂತರ ಮಾಡಿದ್ದು ಭಾಳಷ್ಟು ವಿಷಯಗಳಿಂದ ಜನರನ್ನು ವಿಷಯಾಂತರ ಮಾಡಿದ್ದಾರೆ ಅದು ಅದೊಂದು ಸತ್ಯ ಯಾಕಂದರೆ ಹಿಜಾಬ್ ಅನ್ನುವಂಥದ್ದು ಒಂದು ಬಹಳ ಮೊದಲಿಂದ ನಡ್ಕೊಂಡು ಬಂದಿರೋ ಒಂದು ಹಿಜಾಬ್ ಹಾಕಿದ ಸಮಸ್ಯೆ ಏನಾಗ್ತಾ ಇರಲಿಲ್ಲ ಒಂದು ಅರ್ಧ ಗಂಟೆಯಲ್ಲಿ ಒಂದು ಬಗೆಹರಿಸ್ಬೋದಂಥ ಸಮಸ್ಯೆಯನ್ನು ಇವರ ಇವರ ರಾಜಕೀಯ ಲಾಭಕ್ಕೋಸ್ಕರ ರಾಜ್ಯ ರಾಷ್ಟ್ರ ಅದಕ್ಕೆ ಕೊಡುವಂಥದ್ದು ಅದಕ್ಕೆ ಕೊಡುವಂಥ ಸ್ಪಂದನೆಯನ್ನು ಇದಕ್ಕೆ ಕೊಡ್ತಾ ಇಲ್ಲ ತಾವು ಒಂದು ಮಾತಿನಲ್ಲಿ ಹೇಳ್ತೀರಿ ಇವರು ಮಕ್ಕಳೆಲ್ಲ ಹೊರಗಿದ್ದಾರೆ ಅಂತ ಹೇಳಿ ಆ ರೀತಿಯಲ್ಲಿ ಒಂದು ರೀತಿಯ ಸ್ಟೇಟ್ಮೆಂಟ್ ಬರುತ್ತೆ ಯಾವ ಮಕ್ಕಳು ಹೊರಗಿದ್ರು ಆಸ್ಪತ್ರೆಯಿಂದ ರೋಗಿಗಳ ಅಥವಾ ಈ ನೂರೈವತ್ತು ಮಂದಿಯ ಬೆಳಿಗ್ಗೆ ಬೆಳಿಗ್ಗೆ ನಾವು ಹೋದಾಗ ಸುಮಾರು ಇಪ್ಪತ್ತು ಇಪ್ಪತ್ತೈದು ಮಕ್ಕಳು ಮತ್ತು ಮಕ್ಕಳ ತಂದೆ ತಾಯಿ ಬಂದು ಹೊರಗಡೆ ಕಾಯ್ತಾಯಿದ್ರು ಇವರೆಲ್ಲರೂ ಒಳಗೆ ಕೂತ್ಕೊಂಡಿದ್ರು ಮಧ್ಯಾಹ್ನ ನಾವು ಹೋದಾಗ ಮೂರು ಗಂಟೆಗೆ ಇದರಲ್ಲಿ ನೂರ ಐವತ್ಮೂರಲ್ಲಿ ಸುಮಾರು ಒಂದು ಐವತ್ತು ಜನ ಹುಡುಗಿ ಹೆಣ್ಣು ಮಕ್ಕಳು ಹೊರಗೆ ಕೂತ್ಕೊಂಡಿದ್ರು ಹೊರಗೆ ಕುತ್ಕೊಂಡು ಪ್ರತಿಭಟನೆ ಮಾಡ್ತಾಯಿದ್ರು ಈಗ ನೂರ ಮಂದಿಯಲ್ಲಿ ವಯಸ್ಕರು ಇದ್ದಾರೆ ಕಲಿ ಯುವಕರು ಮಾತ್ರ ಇದ್ದಾರೆ ಇಲ್ಲ ವಯಸ್ಕರಿಲ್ಲ ಒಂದು ನಲವತ್ತು ಮಧ್ಯಮ ವರ್ಗದವರು ಇರುವಂಥ ಮಧ್ಯ ವಯಸ್ಕದವರು ಇದ್ದಾರೆ ಸರಿ ಹೀಗೆ ಪ್ರತಿ ಸರ್ಕಾರಿ ಸಂಸ್ಥೆಗಳಲ್ಲಿ ಅದು ಆರೋಗ್ಯ ಆಗ್ಬೋದು ಶಿಕ್ಷಣ ಆಗ್ಬೋದು ತಾಲೂಕು ಆಫೀಸು ಜಿಲ್ಲಾ ಪಂಚಾಯತ್ ಇಂಥ ಇಂಥದೆಲ್ಲ ಆಫೀಸ್ಗಳಲ್ಲಿ ವೇತನ ಸಿಗದೇ ಇರುವಂಥ ಸಂದರ್ಭದಲ್ಲಿ ಅವರೀಗ ಕರೆ ಮಾಡಿದವರು ಹೇಳಿದರು ಇವರ ಭತ್ಯೆಗಳು ಇವರ ಸಿಗುವಂಥ ಸೌಲಭ್ಯಗಳು ಬಂದಾದರೆ ಇವರು ಯಾವ ರೀತಿಯ ಸ್ಪಂದನೆಯನ್ನು ಕೊಡ್ತಾರೆ ಅಂತ ಹೇಳಿ ಇನ್ನೊಂದು ಇನ್ನೊಂದು ಮಾಡಿದಂಥ ಕೆಲಸ ನೋಡಿ ಬಿ ಆರ್ ಎಸ್ ಶೆಟ್ಟಿ ಕಂಪೆನಿ ಎರಡು ವರ್ಷದಿಂದ ಇವರು ಸಂಬಳ ಕೊಡ್ತಾ ಉಂಟು ಕೊಡ್ತಾ ಇದ್ದಲ್ಲ ಸಂಬಳ ಆ ಸಂಬಳದಲ್ಲಿ ಪಿ ಎಫ್ ಮತ್ತು ಇ ಎಸ್ ಐ ಕಟ್ ಮಾಡಿದ್ದಾರೆ ಅಲ್ಲಿ ಕಟ್ಟಲಿಲ್ಲ ಸಂಬಳದಿಂದ ಪಿ ಪಿ ಎಫ್ ಮತ್ತು ಇ ಎಸ್ ಐ ಕಟ್ ಕಟ್ ಮಾಡಿದ್ದಾರೆ ಪಿ ಎಫ್ ಮತ್ತು ಇ ಎಸ್ ಇಷ್ಟು ಕಟ್ ಆಗಿ ಇಷ್ಟು ಪಿ ಗೆ ಹೋಗಿದೆ ಅಂತೇಳಿ ನಿಮ್ಗೆ ಮೆಸೇಜ್ ಬರುತ್ತಲ್ಲ ಕಟ್ಟಲಿಲ್ಲ ಅಲ್ಲಿ ಅಲ್ಲಿ ಕಟ್ಟಲಿಲ್ಲ ಇವರು ಕಟ್ಟದಿದ್ದ ಪರಿಣಾಮವಾಗಿ ಇವರಿಗೆ ಯಾವುದಾದ್ರೂ ಇ ಎಸ್ ಐ ಸೌಲಭ್ಯ ಸಿಗ್ತದಾ ಇಲ್ಲ ಕಟ್ಟಿ ಕಟ್ಟಿರೋದು ಪ್ರಯೋಜನ ಉಂಟಾ ಈಗ ನೋಡಿ ಮೂರು ತಿಂಗಳಿಗಿಂತ ಹೆಚ್ಚಾದ ಅದಕ್ಕೆ ಏನೋ ಪೆನಲ್ಟಿ ಬರ್ತದೆ ಇಂಟ್ರೆಸ್ಟ್ ಎಲ್ಲ ಬರ್ತದೆ ಅದನ್ನೆಲ್ಲ ಯಾರು ಕಟ್ಟೋದು ಈಗ ಕಳೆಸಲ್ಲಿ ಅಜರ್ ಕಾರ್ಡ್ ಆಸ್ಪದ ಇದೇ ಸಮಸ್ಯೆ ಉಂಟಾಯಿತು ಆರು ತಿಂಗಳ ಸಂಬಳ ಬಾಕಿ ಇದ್ದಾಗ ಸಂಬಳ ಕೊಟ್ಟರು ಇ ಎಸ್ ಐ ಕಟ್ಟಲಿಕ್ಕಾಗಲಿಲ್ಲ ಯಾಕಂದರೆ ಇ ಎಸ್ ಐಯಲ್ಲಿ ಮೂರು ತಿಂಗಳಿಗಿಂತ ಹೆಚ್ಚಾದಾಗ ಪೆನಲ್ಟಿ ಬರ್ತದೆ ಆ ಪೆನಲ್ಟಿ ಕಟ್ಟೋದು ಯಾರು ಸರ್ಕಾರ ಕಟ್ಟುದಾಗ ಗುತ್ತಿಗೆದಾರ ಸಂಸ್ಥೆ ಕಟ್ಟುದಾ ಅನ್ನೋಂಥ ಒಂದು ಪ್ರಶ್ನೆ ಎದುರಾಯಿತು ಆ ಸಮಸ್ಯೆಗಳಿಂದಾಗಿ ಒಂದು ತಿಂಗಳು ಸಂಬಳ ಕೊಡೋದು ಪುನಃ ಹಿಂದೆ ಹೋಯಿತು ಒಂದು 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 ಸಮಸ್ಯೆ ಉಂಟಾದಾಗ ಅತ್ ಹಲವಾರು ಸಮಸ್ಯೆಗಳು ಹಲವಾರು ಸಮಸ್ಯೆಗಳು ಹುಟ್ಟಿಕೊಳ್ತದೆ ಆಗ ನಾವು ಏನು ಮಾಡ್ತೇವೆ ಅಂತಂದರೆ ಸರ್ಕಾರ ಆಗಿರ್ಬೋದು ಜನಸಾಮಾನ್ಯರಾಗಿರ್ಬೋದು ನಾವು ಮುಖ್ಯವಾದ ಸಮಸ್ಯೆಯನ್ನು ಬಗೆಹರಿಸ್ತೇವೆ ಆದರೆ ನಿಜವಾಗ್ಲೂ ಆ ಸಮಸ್ಯೆ ಯಾವ ಯಾವ್ಯಾವ ಒಂದು ಸಮಸ್ಯೆಗಳು ಲಿಂಕ್ ಆಗಿರ್ತದ ಅದೆಲ್ಲವನ್ನು ಸ ಬಗೆಹರಿಸಿ ನಾವು ಸಮಸ್ಯೆಗೆ ಪರಿಹಾರ ಹುಡ್ಕೊಳ್ಬೇಕು ಸರಿ ಈ ವೈದ್ಯರು ಮುಷ್ಕರಕ್ಕೆ ಕೂತ್ಕೊಳ್ಳುವಂಥದ್ದು ಭಾಳ ಒಂದು ಶೋಚನೀಯ ಪರಿಸ್ಥಿತಿ ಯಾಕೆಂದರೆ ಹೇಳಿದರೆ ಸರ್ಕಾರ ಸಂಸ್ಥೆಗಳು ಸರ್ಕಾರಕ್ಕೆ ಅಧೀನದಲ್ಲಿರುವಂಥ ಸಂಸ್ಥೆಗಳಲ್ಲಿ ವೈದ್ಯರು ಅಥವಾ ಶಸ್ತ್ರಚಿಕಿತ್ಸಾ ತಜ್ಞರು ಇವರು ಕೆಲಸಕ್ಕೆ ಬರುವುದೇ ಬಹಳ ಕಡಿಮೆ ನೀವು ಹಾಗೆ ಯಾಕೆಂದರೆ ಪ್ರೈವೇಟ್ ಕಾಲೇಜ್ನಲ್ಲಿ ಅವರು ಸಾಕಷ್ಟು ಡೊನೇಷನ್ ಕೊಟ್ಟು ಸೀಟನ್ನು ಪಡೆದಿರ್ತಾರೆ ಎಮ್ ಬಿ ಬಿ ಎಸ್ ಎಮ್ ಅನ್ನು ಮಾಡಿರ್ತಾರೆ ಕೆಲವು ಸೇವಾ ಮನುಭವರು ಬಂದಿರಬಹುದು ಇಂಥ ಎಲ್ಲ ಸಮಸ್ಯೆ ಬರುವಾಗ ನಾಳೆ ಸಿಬ್ಬಂದಿಯ ಕೊರತೆ ಅಂತೇಳಿ ನಾವು ಬೋರ್ಡ್ ಹಾಕ್ತೇವೆ ನಮ್ಮಲ್ಲಿ ಇಂಥ ತಜ್ಞರಿಲ್ಲ ಅಲ್ಲಿಲ್ಲ ಅಂತ ಹೇಳಿ ಇದೊಂದು ಪೂರಕ ಅಂತೇಳಿ ಅನಿಸ್ಕೊಳ್ಳೋದಿಲ್ವಾ ನಾನೊಂದು ಸರ್ಕಾರಿ ಸಂಸ್ಥೆಯಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸವನ್ನು ಮಾಡ್ತೇನೆ ಅಂತೇಳಿ ಯಾರೊಬ್ಬ ವೈ ವೈದ್ಯ ಪ್ರತಿಜ್ಞೆ ಮಾಡಿ ಬಂದರೆ ಇಂಥ ಒಂದು ಸಮಸ್ಯೆ ಆದರೆ ಮತ್ತೆ ಪೂರಕ ಸಿಬ್ಬಂದಿಗಳು ಸಿಗಬಹುದಾ ಇಲ್ಲ ಅದೇ ಇಂಥ ಪರಿಸ್ಥಿತಿ ನಿರ್ಮಾಣ ಆಗಲಿಕ್ಕೆ ಬಿಡಬಾರ್ದು ಅಂತ ನಾನು ಹೇಳೋದು ಇಂಥ ಪರಿಸ್ಥಿತಿ ನಿರ್ಮಾಣ ಆದರೆ ಅಲ್ವಾ ಬೇರೆಯವರು ಹುಡುಕಬೇಕು ಏನು ಅವರು ಸೇವೆ ಮಾಡ್ತಾರೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ನೀವು ಭತ್ತೆ ಕೊಡಿ ಅವರಿಗೆ ಸಂಬಳ ಕೊಡಿ ಅವರನ್ನು ಈಗ ನೋಡಿ ಇಲ್ಲಿ ಮಾತ್ರ ಹೊರಗಿನ ದೇಶದಲ್ಲಿ ಇದ್ದ ಸಮಸ್ಯೆ ಇದೆಯಾ ಅವರಿಗೆ ಅಲ್ಲಿಯ ಪೊಲೀಸರು ಲಂಚ ತಗೊಳ್ತಾರಾ ಯಾಕೆ ಅವರಿಗೆ ಬೇಕಾದ ವ್ಯವಸ್ಥೆ ಸರ್ಕಾರ ಇದೆ ಅವನಿಗೆ ಒಂದು ಮನೆ ಸಾಗಿಸ್ಲಿಕ್ಕೆ ಕುಟುಂಬ ಸಾಗಿಸಲಿಕ್ಕೆ ಎಷ್ಟು ಸಂಬಳ ಅಗತ್ಯ ಇದೆ ಅದನ್ನು ಅರಿತುಕೊಂಡು ಅವರು ಸಂಬಳ ಕೊಡ್ತದೆ ಇಲ್ಲಿಯೂ ಕೊಡ್ತಾ ಇದ್ದಾರಲ್ಲ ಯಾವುದನ್ನು ಇಲ್ಲಿಯೂ ಸರ್ ಇಲ್ಲಿಯೂ ಕೂಡ ಸರ್ಕಾರಿ ನೌಕರರ ಸಂಬಳ ಎಷ್ಟಿದೆ ಸರ್ ವೇತನ ಏಳನೇ ಇದೆ ಅವರಿಗೆ ಸಂಬಳ ಎಷ್ಟು ಸಿಗ್ತದೆ ಅವರಿಗೆ ಬೇಕಾದಂಥ ವ್ಯವಸ್ಥೆ ಇದೆಯಾ ಕೊಟ್ಟಷ್ಟು ಸಾಕಾಗುವುದಿಲ್ಲ ಅಂದರೆ ಏನು ಮಾಡಬೇಕು ಹೇಳಿ ಇವರು ಪುಸ್ತಕದಲ್ಲಿ ಮಾತ್ರ ಯಾರು ಕೊಡ್ತಾರೆ ಇವರು ಕಳ್ಳರು ಸರ್ಕಾರದವ್ರು ಯಾರು ಕೊಡ್ತಾರೆ ಅಂತ ಆಗಬೇಕಲ್ಲ ಕೇವಲ ಪುಸ್ತಕದಲ್ಲಿ ಮಾತ್ರ ಇದ್ದು ಸಾಕಾಗೋದಿಲ್ಲ ಅವರಿಗೆ ಸಿಗುವಂಥ ಸರಿ ಸಿಗಬೇಕು ಸೂಕ್ತವಾಗಿ ಸೂಕ್ತವಾಗಿ ಆಯುಷ್ಮಾನ್ ಕಾರ್ಡ್ ಸೌಲಭ್ಯ ಉಂಟು ಮಣಿಪಾಲದಲ್ಲಿ ನಾಲ್ಕು ತಿಂಗಳ ಮುಂದೆ ಆಯುಷ್ಮಾನ್ ಸೌಲಭ್ಯವನ್ನು ಕೊಡ್ತಾ ಇರಲಿಲ್ಲ ಯಾಕೆ ಅವ್ರಿಗೆ ದುಡ್ಡು ಬರಲಿ ಬಾಕಿತ್ತಲ್ಲಿ ಅದೇ ರೀತಿ ನೋಡಿ ಇ ಎಸ್ ಇ ಎಸ್ ಐನು ಸಹ ಕಳೆದ ಸಲ ಸಮಸ್ಯೆ ಉಂಟಾಗಿತ್ತು ಇವರು ಇ ಎಸ್ ಐ ಕಟ್ತಾರೆ ಇವರಿಗೆ ಸೌಲಭ್ಯ ಸಿಗಲಿಲ್ಲ ಅಂತದ್ದು ಏನು ಪ್ರೋಜನ ಸರಿ ಈಗ ಕೊನೆಯಲ್ಲಿ ಏನು ಹೇಳಲಿಕ್ಕೆ ಬಯಸ್ತೀರಿ ನ್ಯಾಯ ಕೊಡಿ ಪ್ಲೀಸ್ ಕಾರ್ಯಕ್ರಮದಲ್ಲಿ ನೂರ ಮೂರು ಮಂದಿ ನಮಗೆ ಸಿಕ್ಕಿದಂಥ ವಿಚಾರ ಇಂತಹ ಪರಿಸ್ಥಿತಿ ಹಲವಾರು ಕಡೆ ನಿರ್ಮಾಣವಾಗಿರಬಹುದು ಅದು ಬೆಳಕಿಗೆ ಬರಲಿಕ್ಕಿಲ್ಲ ನಮ್ಮ ಮಾಧ್ಯಮದ ಮೂಲಕ ಜನರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ನೋಡಿ ಜನರು ಎಚ್ಚೆತ್ತುಕೊಳ್ಬೇಕು ಕೇವಲ ನನ್ನ ಮನೆಗೆ ಸಮಸ್ಯೆ ಆದಾಗ ನಾನು ಎಚ್ಚೆತ್ತುಕೊಳ್ಳೋದಲ್ಲ ಒಂದು ನೋಡಿ ಧ್ವನಿ ಎತ್ತಿದ್ರೆ ಧ್ವನಿ ಅಡಗಿಸ್ತಾರಲ್ಲ ಯಾಕೆ ಅಡಗಿಸ್ತಾರೆ ಧ್ವನಿ ಎತ್ತುವ ರೀತಿಯಲ್ಲಿ ಎತ್ತಿ ದಾರಿಗೋಗಿ ಕಲ್ಲುಡ್ಯೋದಲ್ಲ ಇದ್ದವರಿಗೆಲ್ಲ ಇದ್ದವ್ರ ಗಾಡಿಗೆಲ್ಲ ಬೆಂಕಿ ಹೊಡೋದಲ್ಲ ಇದ್ದವ್ರಿಗೆ ಹೊಡೆಯೋದಲ್ಲ ಏನು ಸಮಸ್ಯೆ ಉಂಟು ಅವರೊಟ್ಟಿಗೆ ಬಂದು ಒಂದು ಗಂಟೆ ಕೂತ್ಕೊಳ್ಳಿ ಅದು ನೀವು ನಿಮಗೆ ನಿಮ್ಮ ಒಂದು ಗಂಟೆ ಹೋಗ್ಬೋದು ಆದರೆ ಅದೊಂದು ದೊಡ್ಡ ಒಂದು ಜನಶಕ್ತಿಯಾಗಿ ಮಾರ್ಪಾಡಾಗ್ತದೆ ಪರಿವರ್ತನೆ ಆಗುತ್ತೆ ಜನ ಧ್ವನಿಯಾಗಿ ಮಾರ್ಪಾಡಾಗ್ತದೆ ಸರ್ಕಾರಕ್ಕೆ ಸಮಸ್ಯೆ ಅರಿತದೆ ನೀವು ಕೇವಲ ನೀವು ಹೇಳಿದಾಗ ಹತ್ತಿಕ್ತಾರೆ ರಸ್ತೆಯಲ್ಲಿ ಕಲ್ದೊಡ್ದು ಯಾರಿಗೂ ಬಿಡುದಿಲ್ಲ ಹೋಗ್ತಾ ಇರುವಂಥ ಮನುಷ್ಯನಿಗೆ ಹಿಡಿದುಡ್ದು ಯಾರು ಬಿಡುವುದಿಲ್ಲ ಇವರೊಟ್ಟಿಗೆ ಬಂದು ಅವರಿಗೊಂದು ಆತ್ಮಸ್ಥೈರ್ಯ ತುಂಬಿ ಸರ್ಕಾರಕ್ಕೊಂದು ಸ್ಪಷ್ಟವಾದ ಒಂದು ಸಂದೇಶ ಹೋಗ್ತದೆ ಅದೇ ರೀತಿ ಯಾವ ಸಂಬಳ ಕೊಡಲಿಕ್ಕೆ ಬಾಕಿರೋದು ಬಿ ಆರ್ ಎಸ್ ಎಟ್ ಕಂಪೆನಿ ಇದೆ ಅವರಿಗೆ ಒಂದು ಸ್ಪಷ್ಟವಾದ ಒಂದು ಸಂದೇಶ ಹೋಗ್ತದೆ ಅವರ ಸಂಬಳವನ್ನು ಆದಷ್ಟು ಬೇಗನೆ ಕೊಡುವಂಥ ವ್ಯವಸ್ಥೆ ಮಾಡ್ತಾರವರು ಸರಿ ಇಷ್ಟು ಹೊತ್ತಿಗೆ ನಮ್ಮ ಹಾಜಿ ಅಬ್ದುಲ್ಲಾ ಆಸ್ಪತ್ರೆ ಕೂಸಮ್ಮ ಶೆಟ್ಟಿ ಆಸ್ಪತ್ರೆ ಸ್ಮಾರಕ ಆಸ್ಪತ್ರೆ ಇವರ ಸಿಬ್ಬಂದಿ ವರ್ಗ ವೈದ್ಯಾಧಿಕಾರಿಗಳು ಮತ್ತು ಅಲ್ಲಿಗೆ ಪೂರಕ ನೌಕರರು ಯಾರಿದ್ದಾರೆ ಅವರಿಗೆ ಮೂರು ತಿಂಗಳ ಸಂಬಳ ಇಲ್ಲದಂಥ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದಂಥ ಕರ್ನಾಟಕ ರಕ್ಷಣೆ ವೇದಿಕೆ ಅಲ್ಲಿ ಅವರೊಟ್ಟಿಗೆ ಇತ್ತು ನೈತಿಕ ಬೆಂಬಲವನ್ನು ಕೊಟ್ಟಿದ್ದೀರಿ ಸ್ಟುಡಿಯೋಗೆ ಬಂದು ಅಲ್ಲಿ ಆದಂತಹ ವಿಚಾರಗಳನ್ನು ಅದಕ್ಕೆ ಪೂರಕವಾದಂಥ ವಿಚಾರಗಳನ್ನು ಮಟ್ಟಿಗೆ ಹಂಚಿಕೊಂಡಿದ್ದೀರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ತಮಗೆ ವಂದನೆಗಳನ್ನು ಸಲ್ಲಿಸಿದ್ದೇನೆ ಆತ್ಮೀಯ ವೀಕ್ಷಕರೇ ಇದು ಇಂದಿನ ಡಿಬೇಟ್ ಅವರ್ ಮುಂದಿನ ಡಿಬೇಟ್ ಅವರ್ನಲ್ಲಿ ಇನ್ನೊಂದು ವಿಚಾರದೊಂದಿಗೆ ಬರ್ತೇನೆ ಅಲ್ಲಿ ತನಕ ನಮಸ್ಕಾರ